ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 474 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಅಂದರೆ ಒಟ್ಟಾರೆಯಾಗಿ ಸುಮಾರು 700 ಹೆಚ್ಚಿನ ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಅದರಲ್ಲಿ ಒಂದು ಸರಣಿ ಅಂತ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೆ ಕ್ಲಾಸ್ ನಂಬರ್ ವೈಸು, ಯಾಕಂದರೆ ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ. ಏನಂದರೆ ಈಗ ನೋಡಪ್ಪ, ಪದ್ಮ ಅವಾರ್ಡ್ಸು ಕ್ಲಾಸ್ ನಂಬರ್ ಈ ನಂಬರ್ ಹೋಗಿ ನೋಡಿ, ಅಥವಾ ಜೆ ಟ್ಯಾಕ್ಸ್ ಮೇಲೆ ಸೊ ಇಂಥ ನಂಬರ್ ನೋಡಿ. ಸೊ ಕ್ಲಾಸ್ ನಂಬರ್ ಒಂದು ಟ್ರ್ಯಾಕ್ ಮಾಡೋದಕ್ಕಿರಲಿ ಅನ್ನೋ ಉದ್ದೇಶಕ್ಕೆ ಕ್ಲಾಸ್ ನಂಬರ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಇದು ಇವತ್ತು 474 ಕ್ಲಾಸ್ ಆಗುತ್ತೆ ಮತ್ತು ಜನವರಿ 2024 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಒಂದಷ್ಟು ಗ್ಯಾಪ್ ಆಗಿತ್ತು, ಸೊ ಆ ಗ್ಯಾಪ್ನ ಫಿಲ್ ಮಾಡ್ತಾ ಇದ್ದೀವಿ. ಭಾಳ ಜನ ಕೇಳ್ತಾ ಇದ್ರಿ ಸರ್, ಜನವರಿ ಇದು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೊಡಿ ಅಂತ. ಆ್ಯಕ್ಚುಲಿ ಇನ್ನೂ 2 ಪಾರ್ಟ್ ಮಾಡೋದಿದೆ, ಅಂದರೆ 9 ಮತ್ತು 10ನೇ ಪಾರ್ಟ್ ಆದ ನಂತರ ಸೊ ಪಿ ಡಿ ಎಫನ್ನ ಕಂಪ್ಲೀಟ್ ಮಾಡಿ ಒಂದು ಪಿ ಡಿ ಎಫಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ಕೆಲವೊಬ್ರಿಗೆ ಅನಿಸ್ಬೋದು ಏನು ಸರ್ 8 ಪಾರ್ಟು 9 ಪಾರ್ಟು 10 ಪಾರ್ಟು ಅಂತ. ಸಾಧ್ಯ ಆದರೆ ಪಾರ್ಟ್ಗಳನ್ನ ನೋಡಿ, ಇಲ್ಲದೆ ಹೋದರೆ ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲವನ್ನ ಕವರ್ ಮಾಡೋ ಪ್ರಯತ್ನದಲ್ಲಿ ಸೊ ಎಲ್ಲ ಕ್ವಶನ್ಗಳನ್ನ ತರೋ ಪ್ರಯತ್ನ ಆಗುತ್ತೆ. ಇಲ್ಲಿ ಕೇವಲ ಒಂದೇ ಒಂದು ಪರೀಕ್ಷೆ ಅಲ್ಲ, ನೀವು ಯಾವುದೋ ಒಂದು ಪರೀಕ್ಷೆ ಪ್ರಿಪೇರ್ ಆಗ್ತಾ ಇರ್ತೀರಾ, ನಿಮ್ಮ ವಿವೇ ಬೇರೆ ಇರುತ್ತೆ, ನಾವು 16 ಪರೀಕ್ಷೆಗಳಿಗೆ ಪಾಠ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಒಂದು ಕಡೆ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥದ್ದು, ಕೆ ಎ ನಡೆಸ್ತಾ ಇರತಕ್ಕಂಥದ್ದು, ಅಥವಾ ಕೆ ಎಸ್ ಪಿ ನಡೆಸುವ, ಅಥವಾ ಇನ್ನಿತರ ಬೇರೆ ಬೇರೆ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಯಾರಿಗೆ ಸಾಧ್ಯ ಇದೆ ನೋಡ್ಬೋದು. ಸೊ ಯಾವುದೇ ಫೋರ್ಸ್ ಇರಲ್ಲ, ಇದೊಂಥರ ಯೂಟ್ಯೂಬಲ್ಲಿ ಫ್ರೀ ಇದೆ. ಸೊ ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ಬಿಡ್ಬೋದು, ಸ್ವಲ್ಪ ಹೊತ್ತು ನೋಡ್ಬೋದು, ಇಲ್ಲ ಫುಲ್ ನೋಡ್ಬೋದು, ಅಥವಾ ಅವರವ್ರ ಇಷ್ಟ. ಹಾಗಾಗಿ ಇಲ್ಲಿ ಯಾವುದೇ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬೇಕಿದ್ದವ್ರು ನೋಡ್ತಾರೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಆದಷ್ಟು ನಿಮ್ಮ ಎಕ್ಸಾಮ್ಗಳಿಗೆ ಹೆಚ್ಚಿನ ಪ್ರಶ್ನೆಗಳು ನಮ್ಮ ಕರೆಂಟ್ ಅಫೇರ್ಸಿಂದ ಅಥವಾ ನಮ್ಮ ಬೇರೆ ಬೇರೆ ವಿಡಿಯೋಗಳಿಂದ ಬರಬೇಕನ್ನೋ ಉದ್ದೇಶ ಮಾತ್ರ ಇರುತ್ತೆ ಹೊರತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸೋದು ಉದ್ದೇಶ ಇರಲ್ಲ. ನಿಮ್ಮ ಟೈಮ್ ವೇಸ್ಟ್ ಆದರೂ ಟೈಮ್ ವೇಸ್ಟೇ, ನನ್ನ ಟೈಮ್ ವೇಸ್ಟ್ ಆದರೂ ಟೈಮ್ ವೇಸ್ಟ್ ಅಲ್ವಾ. ಸೊ ಅಷ್ಟೇ ಆಯ್ತಾ, ನೋಡೋಣ ಇದರ ಪಿ ಡಿ ಎಫನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಸೊ ನಂತರ ಹೇಳ್ತೀನಿ. ಓಕೆ, ಜನವರಿ 2024 ಪ್ರಮುಖ ಪ್ರಚಲಿತ ಘಟನೆಗಳು 9ನೇ ಭಾಗ ಮತ್ತು ನನ್ನ ಒಂದು ಕಿರುಪರಿಚಯವು ಕೂಡ ಇಲ್ಲಿದೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಕಿರುಪರಿಚಯವನ್ನು ನೋಡಿ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ವಿ ಆರ್ ಫಾಲೋಯಿಂಗ್ ರೈಟ್ ಮೆಂಟರ್ ಅಂತ. ಸೊ ಯಾಕಂದರೆ ನಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ಎಕ್ಸ್ಪೀರಿಯನ್ಸಿಂದ ನಾವು ಪಾಠ ಮಾಡಬೇಕಾಗುತ್ತೆ ಅಲ್ವಾ. ಸೊ ಅದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಲ್ವಾ. ಸೊ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಇದೆ, ಈ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ನೋಡ್ಬೋದು. ಜೊತೆಗೆ ನಿನ್ನೆ ನಾವು ಭಾರತ ರತ್ನದ ಬಗ್ಗೆ ಮಾತಾಡಿದ್ವಿ. ಸೊ ಭಾರತ ರತ್ನ ಒಟ್ಟು 53 ಭಾರತ ರತ್ನ ಅವಾರ್ಡೀಸ್ ಅಥವಾ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು, ಮತ್ತು ಈ ವರ್ಷ ಒಟ್ಟು 5 ಗಣ್ಯರಿಗೆ 5 ಮಹನೀಯರಿಗೆ ಏನು ಭಾರತ ರತ್ನ ಕೊಟ್ಟಿದ್ದಾರೆ ಅವರ ಒಂದಷ್ಟು ಡೀಟೇಲ್ಸ್ಗಳನ್ನು ಮಾತಾಡಿದ್ವಿ. ಇದರ ಪಿ ಡಿ ಎಫನ್ನು ಕೇಳ್ತಾ ಇದ್ರಿ. ಸೊ ಈ ವಿಡಿಯೋ ಮುಗಿದ ನಂತರ ಇಮಿಡಿಯೇಟ್ ಆಗಿ ನಾನು ಪಿ ಡಿ ಎಫನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಅದನ್ನು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ, ಸೊ ಅಲ್ಲಿಂದ ತೆಗೆದುಕೊಳ್ಬೋದು. ಸೊ ಏನು ಅಂದರೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಇದು ಭಾರತ ರತ್ನದ ಒಂದು ವಿಡಿಯೋ ಆದರೆ ಅದೇ ರೀತಿಯಾಗಿ ಪದ್ಮ ಅವಾರ್ಡ್ಸ್ 2024 ಕ್ಲಾಸ್ ನಂಬರ್ 467. ಸೊ ಅದಕ್ಕೋಸ್ಕರ ನಾನು ಕ್ಲಾಸ್ ನಂಬರ್ಸ್ ಯಾಕೆ ಹಾಕ್ತೀನಿ ಅಂದರೆ ನೀವು ಹೋಗಿ ಆ ಕ್ಲಾಸನ್ನು ನೋಡ್ಬೋದು. ಸೊ ಕೇವಲ ಇವಷ್ಟೇ ಅಲ್ಲ, ಬದಲಾಗಿ ಇಡೀ ಭಾರತದ ಹೂ ಈಸ್ ಹೂ ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ಬೋದು, ಭಾರತದ ಸಂಸ್ಥೆಗಳಾಗಿರ್ಬೋದು, ಮಿಲಿಟರಿ ಎಕ್ಸಸೈಸಸ್ ಆಗಿರ್ಬೋದು, ಡೇಸ್ ಅಂಡ್ ಥೀಮ್ಸ್ ಆಗಿರ್ಬೋದು, ಜಿ ಐ ಟ್ಯಾಕ್ಸ್ ಆಗಿರ್ಬೋದು, ಬುಕ್ಸ್ ಆ್ಯಂಡ್ ಆಥರ್ಸ್ ಆಗಿರ್ಬೋದು, COP28, ಸ್ಪೋರ್ಟ್ಸ್ ಅವಾರ್ಡ್ಸ್, ಬಯೋಡೈವರ್ಸಿಟಿ, 5 ರಾಜ್ಯಗಳ ಹೊಸ ಮುಖ್ಯಮಂತ್ರಿಗಳು, ನಂಬರ್ ಸಿಸ್ಟಮ್ಸ್, ನುಡಿ ತಂತ್ರಾಂಶ, ಕ್ರಿಪ್ಟೋ ಕರೆನ್ಸಿ, GPT. ಸೊ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಹೊಸ ಹೊಸ ಟಾಪಿಕ್ಗಳ ಮೇಲೆ, ಅದರದೇ ಆಗಿರ್ತಕ್ಕಂಥ ಎಫರ್ಟನ್ನು ಹಾಕಿ ಸೊ ನಿಮಗೆ ಅನುಕೂಲ ಆಗೋ ಥರ ಮಾಡಿದ್ದೀನಿ. ಸೊ ಈಗ ನಾವು ನೇರವಾಗಿ ಜನವರಿ 2024 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ. ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತಲೇ ಕರಿತೀವಿ, ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಅವರನ್ನು ಹಿಂದಿಕ್ಕಿ ಪ್ರಜ್ಞಾನಂದ ಇವತ್ತು 1 ಸ್ಥಾನಕ್ಕೆ ಬಂದಿದ್ದಾರೆ. ಸೊ ಪ್ರಜ್ಞಾನಂದ ಓವರ್ಟೇಕ್ಸ್ ಆನಂದ್ ಟು ಕ್ಲೇಮ್ 1 ಸ್ಪಾಟ್. ಓಕೆ, ಆನಂದ್ ಹಿಂದಿಕ್ಕಿ 1 ಸ್ಥಾನಕ್ಕೇರಿದ ಪ್ರಜ್ಞಾನಂದ. ಭಾರತದ ಯುವ ಚೆಸ್ ಸೂಪರ್ ಸ್ಟಾರ್ ಆರ್ ಪ್ರಜ್ಞಾನಂದ ನೆದರ್ಲ್ಯಾಂಡ್ಸ್ನಲ್ಲಿ ನಡೆಯುತ್ತಿರುವ ಟಾಟಾ ಸ್ಟೀಲ್ ಚೆಸ್ ಟೂರ್ನಿಯ 4ನೇ ಸುತ್ತಿನಲ್ಲಿ ವಿಶ್ವ ಚಾಂಪಿಯನ್ ಚೀನಾದ ಡಿಂಗ್ ಲಿರೇನ್ ಅವರನ್ನು ಸೋಲಿಸಿದ್ದಾರೆ. ಇದರೊಂದಿಗೆ ದಿಗ್ಗಜ ವಿಶ್ವನಾಥನ್ ಆನಂದ್ ಅವರನ್ನು ಹಿಂದಿಕ್ಕಿ ಭಾರತದ ಅಗ್ರ ಶ್ರೇಯಾಂಕಿತ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಭಾರತದ ಚೆಸ್ 1 ತಾರೆ ಯಾರು ಅಂದರೆ ಆರ್ ಪ್ರಜ್ಞಾನಂದ ಆಗ್ತಾರೆ. ಓಕೆ ಸರಿ,
ಸೊ ಆರ್ ಪ್ರಜ್ಞಾನಂದ ಬಹಳ ಸುದ್ದಿಲಿದ್ದಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಸಿಂಪಲ್ ಆಗಿ ಕೇಳ್ಬೋದು, ಚೆಸ್ ಕ್ರೀಡೆಗೆ. ಮತ್ತು ಅವರು ಇತ್ತೀಚೆಗೆ ಭಾರತದ ನಂಬರ್ ಒನ್ ಆಗಿದ್ದಾರೆ. ಪ್ರಜ್ಞಾನಂದ ಬಿಕಮ್ಸ್ ಇಂಡಿಯಾಸ್ ನಂಬರ್ ಒನ್. ಸೊ ಜೊತೆಗೆ ಕಾರ್ಲ್ ಮ್ಯಾಗ್ನಸ್ ಅಂತಕ್ಕಂಥ ಒಬ್ಬ ಆಟಗಾರ ಏನಿದ್ದಾನೆ ಆತನನ್ನು ಸೋಲಿಸಿದ್ದ. ಜೊತೆಗೆ ಇವತ್ತು ವಿಶ್ವ ಚಾಂಪಿಯನ್ ಚೀನಾದ ಡಿಂಗ್ ಲಿರೇನ್ ಅವರನ್ನು ಸೋಲಿಸಿದ್ದಾನೆ. ಹೀಗೆ ಸುದ್ದಿಲಿದ್ದಾರೆ, ಅವೆಲ್ಲ ನೆನ್ಪಿಡ್ಬೇಕು. ಸೊ ಎರಡನೇ ಪ್ರಶ್ನೆ, ಜಿಯೋ 2024 ಜಿಯೋ ಕಂಪನಿ 2024 ಪ್ರಬಲ ಭಾರತದ ಪ್ರಬಲ ಬ್ರ್ಯಾಂಡ್ ಆಗಿ ಉಳಿದಿದೆ. ಸೊ ಬ್ರ್ಯಾಂಡ್ ಫಿನಾನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಪ್ರಪಂಚದ ವಿವಿಧ ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ಸ್ ಯಾವ್ಯಾವಿದ್ದಾವೆ ಅಂತ ಒಂದು ಸರ್ವೆಯನ್ನು ಮಾಡಿದೆ. ಆ ಸರ್ವೆದಲ್ಲಿ ಭಾರತದ ಟಾಪ್ ಆಗಿ ಜಿಯೋ ಬಂದಿದೆ ಮತ್ತು ಪ್ರಪಂಚದಲ್ಲಿ 17ನೇ ಸ್ಥಾನದಲ್ಲಿದೆ. ಸೊ ಜಿಯೋ ರಿಮೈನ್ಸ್ ಇಂಡಿಯಾಸ್ ಸ್ಟ್ರಾಂಗೆಸ್ಟ್ ಬ್ರ್ಯಾಂಡ್ ಫಾರ್ 2024 ಬ್ರ್ಯಾಂಡ್ ಫಿನಾನ್ಸ್ ಅಂತಕ್ಕಂಥ ಸಂಸ್ಥೆಯ ಒಂದು ಅಧ್ಯಯನದ ಪ್ರಕಾರ. ಪ್ರಬಲ ಬ್ರ್ಯಾಂಡ್ ಆಗಿ ಮುಂದುವರಿದ ಜಿಯೋ, ಮುಕೇಶ್ ಅಂಬಾನಿ ಅವರ ಜಿಯೋ ಕಂಪನಿಯು ಭಾರತದ ಪ್ರಬಲ ಬ್ರ್ಯಾಂಡ್ ಆಗಿ ಮುಂದುವರೆದಿದೆ. ಅದರ ನಂತರದ ಸ್ಥಾನದಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂತಹ ಸಂಸ್ಥೆಗಳಿದ್ದಾವೆ. ಈ ಬಗೆಗಿನ ಗ್ಲೋಬಲ್ 500 ಪಟ್ಟಿಯನ್ನ ಬ್ರ್ಯಾಂಡ್ ಫಿನಾನ್ಸ್ ಪ್ರಕಟಿಸಿದೆ. ಓಕೆ, ಸೊ ಯಾವ ಕಂಪನಿ ಅಂದರೆ ಬ್ರ್ಯಾಂಡ್ ಫಿನಾನ್ಸ್ ಅಂತಕ್ಕಂಥ ಒಂದು ಸಂಸ್ಥೆ. ಬ್ರ್ಯಾಂಡ್ ಫಿನಾನ್ಸ್ನ 2023 ಶ್ರೇಯಾಂಕದಲ್ಲಿಯೂ ರಿಲಯನ್ಸ್ ಜಿಯೋ ಭಾರತದ ಪ್ರಬಲ ಬ್ರ್ಯಾಂಡ್ಗಳಲ್ಲಿ ಅಗ್ರಸ್ಥಾನದಲ್ಲಿತ್ತು, ಗಮನಿಸಬೇಕು. ಓಕೆ, ಮತ್ತು ಮುಂದುವರೆದಿದೆ, ನನಗೆ ಕಂಟಿನ್ಯೂ ಆಗಿದೆ. ನಂಬರ್ ಒನ್ ಬ್ರ್ಯಾಂಡ್ ಆಗಿ ಜಿಯೋ ಅಲ್ವಾ, ನಾವೆಲ್ಲ ಜಿಯೋ ಬಳಸ್ತಾ ಇದ್ದೀವಿ. ಜಿಯೋ ಸಿಮ್ಮೆ ಇವತ್ತು ಟ್ರೆಂಡ್ ಮಾಡಿದ್ದು ಅಲ್ವಾ, ಇಲ್ಲಾಂದಿದ್ರೆ ಇಷ್ಟು ಡೇಟಾ ಪ್ಯಾಕ್ ಇಷ್ಟು ಈಸಿ ಅಥವಾ ಇಷ್ಟು ಕಡಿಮೆ ದರದಲ್ಲಿ ಇರೋಕ್ಕೆ ಸಾಧ್ಯ ಇರಲಿಲ್ಲ. ಓಕೆ ಓಕೆ, 2024 ಪಟ್ಟಿಯಲ್ಲಿ ವಿ ಚಾಟ್ ಎನ್ನುವ ಕಂಪನಿ ಮೊದಲನೇ ಸ್ಥಾನದಲ್ಲಿದ್ದರೆ ಯೂಟ್ಯೂಬ್ 2ನೇ ಸ್ಥಾನದಲ್ಲಿದೆ, ಗೂಗಲ್ 3ನೇ ಸ್ಥಾನದಲ್ಲಿದೆ. ನೋಡಿ, ಯೂಟ್ಯೂಬ್ ಗೂಗಲ್ನ ಮೀರಿಸಿಬಿಟ್ಟಿದೆ. ಆ್ಯಕ್ಚುಲಿ ಯೂಟ್ಯೂಬ್ ಗೂಗಲ್ನ ಒಂದು ಅಂಗಸಂಸ್ಥೆ. ಇವತ್ತು ಯೂಟ್ಯೂಬ್ ಮತ್ತು ಗೂಗಲ್ ಎಲ್ಲವೂ ಕೂಡ ಆಲ್ಫಾಬೆಟ್ ಅಂತಕ್ಕಂಥ ಒಂದು ಹೊಸ ಹೆಸರನ್ನ ಕೊಟ್ಟು ಅದರ ಅಡಿಯಲ್ಲಿ ಗೂಗಲ್ಲು ಯೂಟ್ಯೂಬ್ ಅಂತ ತಂದಿದ್ದಾರೆ. ಓಕೆ, ಇನ್ನು 4ನೇ ಸ್ಥಾನದಲ್ಲಿ ಡೆಲಾಯ್ಟ್ ಇದೆ, 5ನೇ ಸ್ಥಾನದಲ್ಲಿ ಕೋಕೋ ಕೋಲಾ ಇದೆ, 6ನೇ ಸ್ಥಾನದಲ್ಲಿ ನೆಟ್ಫ್ಲಿಕ್ಸ್ ಇದೆ. ಓಕೆ, ಹೀಗೆ ಈ ಎಲ್ಲವೂ ವಿಶ್ವದ ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಾವೆ. ಇವುಗಳ ಸಾಲಿನಲ್ಲಿ ಇರುವಂಥ ಜಿಯೋ 17ನೇ ಸ್ಥಾನದಲ್ಲಿದೆ. ಓಕೆ, ಸೊ ಅಂದ ಹಾಗೆ ಒಟ್ಟಾರೆಯಾಗಿ ಜಿಯೋ 17ನೇ ಸ್ಥಾನದಲ್ಲಿದೆ. ಜಾಗತಿಕ ಮಟ್ಟದಲ್ಲಿ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ 23ನೇ ಸ್ಥಾನದಲ್ಲಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 24ನೇ ಸ್ಥಾನದಲ್ಲಿದೆ. ಇವು ಭಾರತದಕ್ಕೆ ಬಂದಾಗ. ಓಕೆ, ಜೊತೆಗೆ EY ಮತ್ತು ಇನ್ಸ್ಟಾಗ್ರಾಮ್ನಂತಹ ಬ್ರ್ಯಾಂಡ್ಗಳಿಗಿಂತಲೂ ಕೂಡ ನಮ್ಮ LIC SBIಗಳು ಮುಂದೆ ಇದ್ದಾವೆ. ಓಕೆ, ಜೊತೆಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS, ಟಾಟಾ ಸ್ಟೀಲ್, ಟಾಟಾ ಮೋಟರ್ಸ್, ತಾಜ್ ಹೋಟೆಲ್ಗಳಂತಹ ಕಂಪನಿಗಳೊಂದಿಗೆ ವೈವಿಧ್ಯಮಯ ಪೋರ್ಟ್ಫೋಲಿಯೋ ಹೊಂದಿರುವಂತಹ ಟಾಟಾ ಸಮೂಹವು ದಕ್ಷಿಣ ಏಷ್ಯಾದ ಅತ್ಯಮೂಲ್ಯ ಬ್ರ್ಯಾಂಡ್ ಆಗಿದೆ. ದಕ್ಷಿಣ ಏಷ್ಯಾದಲ್ಲಿ ಅತ್ಯಮೂಲ್ಯ ಬ್ರ್ಯಾಂಡ್ ಅಂದರೆ ಸೊ ಟಾಟಾ ಗ್ರೂಪ್. ಸೊ ಗಮನಿಸಬೇಕು, ಒಟ್ಟಾರೆಯಾಗಿ ಬ್ರ್ಯಾಂಡ್ ಫೈನಾನ್ಸ್ 2024 ವರದಿಯ ಪ್ರಕಾರ ನಮ್ಮ ದೇಶದ ಟಾಪ್ ಅಲ್ಲಿ ಜಿಯೋ ಇದ್ರೆ, 2ನೇ ಸ್ಥಾನದಲ್ಲಿ LIC, 3ನೇ ಸ್ಥಾನದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರೆ, ಇಡೀ ವರ್ಲ್ಡ್ ಅಲ್ಲಿ ಟಾಪ್ ಅಂತ ಬಂದಾಗ ಅದು ವಿಚಾಟ್, ಯೂಟ್ಯೂಬ್, ಗೂಗಲ್ಗಳು ಮೊದಲ 3 ಸ್ಥಾನಗಳಲ್ಲಿದ್ದಾವೆ. 17ನೇ ಸ್ಥಾನದಲ್ಲಿ ಜಿಯೋ ಇದ್ರೆ, 23ನೇ ಸ್ಥಾನದಲ್ಲಿ LIC ಇದೆ, 24ರಲ್ಲಿ SBI ಇದೆ. ಸೊ ಕಳೆದ ವರ್ಷ ಗಮನಿಸಬೇಕು, ಕಳೆದ ವರ್ಷವೂ ಕೂಡ ನಮ್ಮ ಜಿಯೋ ಭಾರತದ ಟಾಪ್ ಬ್ರ್ಯಾಂಡ್ ಆಗಿತ್ತು. ಸೊ 9ನೇ ಸ್ಥಾನದಲ್ಲಿ ಇತ್ತು ಅನಿಸುತ್ತೆ, ಗಮನಿಸಬೇಕು. ಇನ್ನು ಕ್ವಶನ್ ನಂಬರ್ 3, ಭಾರತ ಪಾಕ್ ಗಡಿಯಲ್ಲಿ BSF ಆಪರೇಷನ್ ಸರ್ದ ಅವ ಜಾರಿ ಮಾಡಿದೆ. BSF ಇಶ್ಯೂಸ್ ಆಪರೇಷನ್ ಸರ್ದ ಅವ ಅಲಾಂಗ್ ಇಂಡೋ ಪಾಕ್ ಬಾರ್ಡರ್. ಇದು ಜನವರಿ ಕರೆಂಟ್ ಅಫೇರ್ಸ್ ನೆನ್ಪಿಡ್ಬೇಕು. ಸೊ BSF ಸೌಂಡ್ ಸ್ಪೆಷಲ್ ಅಲರ್ಟ್ ಅಲಾಂಗ್ ಇಂಡೋ ಪಾಕ್ ಬಾರ್ಡರ್ ಅಹೆಡ್ ಆಫ್ ರಿಪಬ್ಲಿಕ್ ಡೇ ಟು ಎನ್ಫೋರ್ಸ್ ಆಪರೇಷನ್ ಸರ್ದ ಅವ. ಒಂದು ಕಡೆ ಅಯೋಧ್ಯೆ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಒಂದು ಕಡೆ ಇತ್ತು, ಮತ್ತೊಂದು ಕಡೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇತ್ತು. ಈ ಸಂದರ್ಭದಲ್ಲಿ ಹೆಚ್ಚಿನ ಚಳಿಗಾಲದಲ್ಲಿ ಏನು ಫಾಗ್ ಇರುತ್ತೆ, ಆ ಫಾಗಲ್ಲಿ ಆ ಮಂಜಿನಲ್ಲಿ ಒಳ ನುಸುಳ್ತಕ್ಕಂಥವ್ರು ಭಾಳ ಇರ್ತಾರೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಕ್ಕಂಥವ್ರು. ಅಂತಹ ಸಂದರ್ಭದಲ್ಲಿ ಅದನ್ನು ತಡೆಯೋದಕ್ಕೆ ಇವತ್ತು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಆಪರೇಷನ್ ಸರ್ದ ಅವ ಎನ್ನುವ ಒಂದು ಆಪರೇಷನನ್ನು ತಂದಿದೆ, ಕ್ಯಾಂಪೇನನ್ನು ತಂದಿತ್ತು. ಸೊ ಗಮನಿಸಬೇಕು, ಆಪರೇಷನ್ ಸರ್ದ ಅವ 15-day ಅಲರ್ಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF. ಸೊ ಇದು 1965 ಸ್ಥಾಪನೆಯಾಗಿತ್ತು.
ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇವತ್ತು ಡೈರೆಕ್ಟರ್ ಜನರಲ್ ಆಗಿ ನಿತಿನ್ ಅಗರ್ವಾಲ್ ಅವರು BSFನ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಓಕೆ, BSF ಲಾಂಚ್ಡ್ ಆಪರೇಷನ್ ಸರ್ದವಾ ಟು ಚೆಕ್ ಇನ್ಫಿಲ್ಟ್ರೇಷನ್ ಡ್ಯೂ ಟು ದ ಡೆನ್ಸ್ ಫಾಗ್ ಇನ್ ದ ರೀಜನ್. ಕ್ವಶನ್ ನಂಬರ್ 4, ಇಂಡೋ ಥಾಯ್ ಕಾರ್ಪೆಟ್ನ ಆಯುತ್ತಾಯ ಸಮರಾಭ್ಯಾಸ ಮತ್ತು 36ನೇ ಕಾರ್ಪೆಟ್ ಆವೃತ್ತಿ. ಇಲ್ಲಿ ಎರಡು ಸಮರಾಭ್ಯಾಸಗಳಂತ ಕರಿಬಹುದು. ಒಂದು ಎಕ್ಸಸೈಸ್ ಆಯುತ್ತಾಯ, ಸೊ ಯಾವುದು ಎಕ್ಸಸೈಸ್ ಆಯುತ್ತಾಯ, ಮತ್ತೊಂದು ಕೋಆರ್ಡಿನೇಟೆಡ್ ಪ್ಯಾಟ್ರೋಲಿಂಗ್ ಅಂತ ಕರಿತೀವಿ. ಈ ಎರಡೂ ನಡೆದಿರ್ತಕ್ಕಂಥದ್ದು ಭಾರತ ಮತ್ತು ಥಾಯ್ಲೆಂಡ್ಗಳ ಜಂಟಿ ಸಮರಾಭ್ಯಾಸಗಳಾಗ್ತವೆ. ಅದರಲ್ಲೂ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ಅಥವಾ ಕಾರ್ಪ್ಯಾಟು 36ನೇ ಎಡಿಷನ್ ಅಥವಾ 36ನೇ ಆವೃತ್ತಿ, ಆದರೆ ಎಕ್ಸಸೈಸ್ ಆಯುತ್ತಾಯ ಮೊದಲನೇ ಬಾರಿಗೆ ಭಾರತ ಮತ್ತು ಥಾಯ್ಲೆಂಡ್ಗಳು ನಡೆಸಿರ್ತಕ್ಕಂಥ ಒಂದು ಸಮರಾಭ್ಯಾಸವಾಗುತ್ತೆ. ಹಾಗಾದರೆ ಎಕ್ಸಸೈಸ್ ಆಯುತ್ತಾಯ ಯಾವ ಎರಡು ದೇಶಗಳ ನಡುವೆ ನಡೀತಕ್ಕಂಥ ಸಮರಾಭ್ಯಾಸವಾಗುತ್ತೆ ಅನ್ನೋದು ಗಮನಿಸಬೇಕು. ಎರಡನೇದು ಇದು ಎಷ್ಟನೇ ಆವೃತ್ತಿ ಅನ್ನೋದು ಗಮನಿಸಬೇಕು. ಮತ್ತು ಇದು ಒಂದು ನೇವಲ್ ಎಕ್ಸಸೈಸಾ, ಅಂದರೆ ನೌಕಾಸೇನಾ ಎಕ್ಸಸೈಸಾ, ಅಥವಾ ಇದೊಂದು ಆರ್ಮಿ ಎಕ್ಸಸೈಸಾ ಅಂದರೆ ಭೂಸೇನೆಯ ಎಕ್ಸಸೈಸಾ, ಅಥವಾ ಇದೊಂದು ವಾಯುಸೇನೆಯ ಏರ್ ಸ್ಟ್ರೈಕ್ ಅಥವಾ ಏರ್ ಎಕ್ಸಸೈಸಾ ಅಂದರೆ ಗಮನಿಸಬೇಕು, ಇದೊಂದು ನೇವಲ್ ಎಕ್ಸಸೈಸ್ ಆಗುತ್ತೆ, ನೌಕಾ ಸಮರಾಭ್ಯಾಸವಾಗುತ್ತೆ. ಇಂಡೋ ಥಾಯ್ ಎಕ್ಸಸೈಸ್ ಆಯುತ್ತಾಯ. ಸೊ ಏನಿದೆ ಇದರ ವಿಶೇಷತೆ ನೋಡ್ತಾ ಹೋಗೋಣ. ಸೊ ಎಕ್ಸಸೈಸ್ ಆಯುತ್ತಾಯ ಫಸ್ಟ್ ಇಂಡಿಯಾ ಥೈಲ್ಯಾಂಡ್ ನೇವಲ್ ಎಕ್ಸಸೈಸ್, ಸೊ ಆಸ್ ಎ ಸಿಗ್ನಿಫಿಕೆನ್ಸ್ ವಿತ್ ಅಯೋಧ್ಯೆ. ಅಯೋಧ್ಯೆಗೂ ಎಕ್ಸಸೈಸ್ ಆಯುತ್ತಾಯಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ಓಕೆ, ನಮ್ಮ ಭಾರತದ ಏನ್ಸಿಯಂಟ್ ಸಿಟಿ ಅಂತ ಕರಿಬೋದು, ಬಹಳ ಪುರಾತನ ನಗರ ಅಯೋಧ್ಯೆ ಅಲ್ವಾ. ಇವತ್ತು ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗಿದೆ. ಈ ಅಯೋಧ್ಯೆ ಭಾರತದ ಒಂದು ಪುರಾತನ ನಗರವಾದರೆ ಅದೇ ರೀತಿಯಾಗಿ ಥೈಲ್ಯಾಂಡ್ನ ಪುರಾತನ ನಗರ ಆಯುತ್ತಾಯ. ಹೀಗೆ ಇವೆರಡುಗಳ ಹೆಸರನ್ನು ಹೋಲಿಸ್ತಕ್ಕಂಥ ಎಕ್ಸಸೈಸ್ ಆಯುತ್ತಾಯವನ್ನು ಡಿಸೆಂಬರ್ 2023ರಲ್ಲಿ ಇಂಡಿಯಾ ಥೈಲ್ಯಾಂಡ್ ನಡುವೆ ಒಂದು ನೌಕಾ ಸಮರಾಭ್ಯಾಸವನ್ನು ನಡೆಸಲಾಯಿತು, ಗಮನಿಸಬೇಕು. ಓಕೆ, ಹಾಗಾದರೆ ಎಕ್ಸಸೈಸ್ ಆಯುತ್ತಾಯ ಭಾರತ ಥೈಲ್ಯಾಂಡ್ ಮೊದಲ ಆವೃತ್ತಿ ಡಿಸೆಂಬರ್ 2023 ಭಾರತದಲ್ಲಿ ಅಯೋಧ್ಯೆ ಮತ್ತು ಥೈಲ್ಯಾಂಡ್ನ ಆಯುತ್ತಾಯ ನಗರಗಳನ್ನು ಓಲ್ಡೆಸ್ಟ್ ಸಿಟಿಗಳನ್ನು ಇದು ಒಂದು ರೆಪ್ರೆಸೆಂಟ್ ಮಾಡುತ್ತೆ ಎಕ್ಸಸೈಸ್ ಆಯುತ್ತಾಯ. ಜೊತೆಗೆ ಇಂಡೋ ಥಾಯ್ ಕಾರ್ಪೆಟ್ ಕೋಆರ್ಡಿನೇಟೆಡ್ ಪ್ಯಾಟ್ರೋಲಿಂಗ್ ಅಂತ ಕರಿತೀವಿ, ಸೊ ಅದು ಕೂಡ 36ನೇ ಆವೃತ್ತಿ ಇತ್ತೀಚೆಗೆ ನಡೆಸಲಾಯಿತು. ಓಕೆ, ಈಗ ನಮ್ಮ ಈ ಒಂದು ಪಟ್ಟಿ ಏನಿದೆ ಅಲ್ವಾ, ಫೇಮಸ್ ಮಿಲಿಟರಿ ಎಕ್ಸಸೈಸಸ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇರ್ತೀನಿ, ಆ ಪಟ್ಟಿಗೆ ಮತ್ತೊಂದು ಇವತ್ತು ಸೇರ್ತಾ ಇದೆ, ಎಕ್ಸಸೈಸ್ ಆಯುತ್ತಾಯ. ಹಾಗಾದ್ರೆ ಈ ಪಟ್ಟಿಯನ್ನ ಪ್ರತಿ PDF ಅಲ್ಲಿ ಕೊಡ್ತಾ ಇದ್ದೀನಿ. ಜೊತೆಗೆ ಯಾವಾಗ ನಾವು ಮಿಲಿಟರಿ ಸಮರಾಭ್ಯಾಸವನ್ನು ಅಭ್ಯಾಸ ಮಾಡ್ತೀವೋ ಆಗ ಈ ಪಟ್ಟಿಯನ್ನು ಹಾಗೆ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಸೊ ಇದನ್ನು ಮತ್ತೆ ನಾನು ಮತ್ತೆ ಓದಕ್ಕೆ ಹೋಗಲ್ಲ, ನೀವೇ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಸ್ಕ್ರೀನ್ ಶಾಟ್ ಆದ್ರೆ ತಕ್ಕೊಳ್ಳಿ. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಚೀನಾ, ಇದೊಂದು ಆರ್ಮಿ ಎಕ್ಸಸೈಸ್ ಆಗುತ್ತೆ. ಓಕೆ, ಸರಿ, ಅದೇ ರೀತಿಯಾಗಿ ಬೇರೆ ಬೇರೆ ಇದ್ದಾವೆ. ಈ ಪಟ್ಟಿಗೆ ಇವತ್ತು ಸೇರ್ಕೊಂಡಿರ್ತಕ್ಕಂಥ ಮತ್ತೊಂದು ಎಕ್ಸಸೈಸು ಎಕ್ಸಸೈಸ್ ಆಯುತ್ತಾಯ ಇಂಡಿಯಾ ಥೈಲ್ಯಾಂಡ್ ನೇವಲ್ ಎಕ್ಸಸೈಸ್. ಓಕೆ, ಇನ್ನು ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಥೈಲ್ಯಾಂಡ್ ಒಂದು ಸೌತ್ ಈಸ್ಟ್ ಏಷ್ಯಾ ಆಗ್ನೇಯ ಏಷ್ಯಾದ ಒಂದು ದೇಶವಾಗುತ್ತೆ. ಓಕೆ, ಇದರ ರಾಜಧಾನಿ ಬ್ಯಾಂಕಾಕ್. ಓಕೆ, ಆ ಕರೆನ್ಸಿ ಥಾಯ್ ಬಹತ್. ನೋಡಿ, ಇದನ್ನು ಭಾಳ ಸಲ ಕೇಳಿದ್ದಾರೆ, ಥಾಯ್ ಬಹತ್ ಅಂತ. ಸೊ ಈ ಒಂದು ಥೈಲ್ಯಾಂಡ್ನ ಒಂದು ಕರೆನ್ಸಿ ಆಗುತ್ತೆ. ಮತ್ತು ಅಲ್ಲಿ ಕಿಂಗ್ ಇದ್ದಾರೆ, ಜೊತೆಗೆ ಅಲ್ಲಿನ ಪ್ರಧಾನಮಂತ್ರಿಗಳು ಶ್ರೇಟಾ ಥಾಬಿಜಿನ್ ಅಂತ. ಇನ್ನು ಕ್ವಶನ್ ನಂಬರ್ 5, ಆಕ್ಸ್ಫೆಮ್ ಸಂಸ್ಥೆ ಬಿಡುಗಡೆಗೊಳಿಸಿರುವ ವಾರ್ಷಿಕ ಸಮೀಕ್ಷೆಯಲ್ಲಿ ಬಡತನ ನಿರ್ಮೂಲನೆ ಆಗಬೇಕಂದ್ರೆ ಇನ್ನು 2 ಶತಮಾನಗಳು ಬೇಕು ಅಂತ ಹೇಳಿದೆ ಆಕ್ಸ್ಫೆಮ್ ಅಂತಕ್ಕಂಥ ಒಂದು ಸಂಸ್ಥೆ. ಆನ್ಯುವಲ್ ಸರ್ವೆ ರಿಲೀಸ್ಡ್ ಬೈ ಆಕ್ಸ್ಫೆಮ್ ಸೇಸ್ ಪವರ್ಟಿ ಎರಾಡಿಕೇಶನ್ ವಿಲ್ 2 centuries. ಇನ್ನು 200 ವರ್ಷಗಳು ಬೇಕಂತೆ ಪ್ರಪಂಚದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ. ಓಕೆ, ಹಾಗಾದರೆ ಏನು ತನ್ನ ವರದಿಯಲ್ಲಿ ಹೇಳಿದೆ? ಸೊ ಬಡತನ ನಿರ್ಮೂಲನೆಗೆ ಬೇಕು 2 ಶತಮಾನ. ಆಕ್ಸ್ಫಮ್ನಿಂದ ಸಂಪತ್ತಿನ ಅಸಮಾನ ಹಂಚಿಕೆ ವರದಿ ಬಿಡುಗಡೆ. ಸಂಪತ್ತಿನ ಅಸಮಾನ ಹಂಚಿಕೆ ಅಂದರೆ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಇನ್ಈಕ್ವಲಿ ಅಂದಂಗೆ. ಅಂದರೆ ಏನಾಗ್ತಾ ಇದೆ, ಯಾವುದೇ ಒಂದು ಪ್ರಪಂಚದ ಯಾವುದೇ ಭಾಗವನ್ನು ತೆಗೆದುಕೊಳ್ಳಿ, ಅದರಲ್ಲೂ ಭಾರತದಂತಹ ದೇಶದಲ್ಲಿ
ಸಂಪತ್ತಿನ ಅಸಮಾನತೆ ಬಹಳ ಹೆಚ್ಚಿದೆ ಅಲ್ವಾ. ಒಂದು ಸಣ್ಣ ಹಳ್ಳಿಯನ್ನು ತೆಗೆದುಕೊಳ್ಳಿ, ಸಣ್ಣ ಊರನ್ನು ತೆಗೆದುಕೊಳ್ಳಿ, ಸಣ್ಣ ತಾಲೂಕನ್ನು ತೆಗೆದುಕೊಳ್ಳಿ, ಒಂದು ಡಿಸ್ಟಿಕನ್ನು ಒಂದು ರಾಜ್ಯವನ್ನು ತೆಗೆದುಕೊಳ್ಳಿ, ಅಥವಾ ಇಡೀ ಕಂಪ್ಯಾರಿಟಿವ್ಲಿ ಒಂದು ದೇಶವನ್ನು ತೆಗೆದುಕೊಂಡಾಗ ಎಲ್ಲಿ ಅಂಬಾನಿ ಅದಾನಿ ಅವರು ಅಲ್ವಾ, ಎಲ್ಲಿ ಟಾಟಾ ಗ್ರೂಪ್ ಬೇರೆ ವಿಚಾರ ಬಿಡಿ ಅಲ್ವಾ. ಸೊ ಅದೇ ರೀತಿಯಾಗಿ ಬಡವರ ಸಂಖ್ಯೆ ಎಷ್ಟಿದೆ, ಇದೆಲ್ಲವನ್ನ ನೋಡಿದಾಗ ಸಂಪತ್ತಿನ ಅಸಮಾನತೆ ಅಥವಾ ಅಸಮಾನ ಹಂಚಿಕೆ ಹೆಚ್ಚಾಗಿದೆ ಅಲ್ವಾ. ಇದು ಇವಾಗಲ್ಲ, ಇಂದು ಬಹಳ ಹಿಂದಿನ ಕಾಲದಿಂದ ಭಾರತದಲ್ಲಂತೂ ಇದು ಹೆಚ್ಚಾಗಿದೆ ಅಂತಕ್ಕಂಥದ್ದು. ವಿಶ್ವದ 5 ಉದ್ಯಮಿಗಳ ಸಂಪತ್ತು 2020 ದ್ವಿಗುಣಗೊಂಡಿದೆ. ವಿಶ್ವದ 5 ಉದ್ಯಮಿಗಳ ಸಂಪತ್ತು ದ್ವಿಗುಣಗೊಂಡಿದೆ ಅಂತ. ಮುಂದಿನ 10 ಜಗತ್ತು ತನ್ನ ಮೊದಲ 100 crore ಟ್ರಿಲೇನಿಯರ್ ಅನ್ನ ಕಾಣಲಿದೆ. ಈಗ ಬಿಲೇನಿಯರ್ಸ್ ಅಂತೀವಿ, ಹಿಂದೆ ಮಿಲೇನಿಯರ್ ಅಂತಿದ್ರು ಅಲ್ವಾ. ಬಟ್ ಇವಾಗ ಏನಾಗಿದೆ, ಬಿಲೇನಿಯರ್ ಮಾಮೂಲಿ ಆಗಿದೆ, ಇನ್ನು ಟ್ರಿಲೇನಿಯರ್ ಇನ್ನು 10 ಆಗ್ತಾರೆ, ಯಾರಾಗ್ತಾರೆ ಗೊತ್ತಿಲ್ಲ. ಸೊ ಆದರೆ ಜಗತ್ತಿನ ಬಡತನದ ನಿರ್ಮೂಲನೆ ಇನ್ನು 229 ಬೇಕಿದೆ ಎಂದು ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆ ಏನಿದೆ ಅಲ್ವಾ, ದಾವೋ ಶೃಂಗಸಭೆಯಲ್ಲಿ ಸಭೆಯ ಮೊದಲ ದಿನ ಸಂಪತ್ತಿನ ಅಸಮಾನ ಹಂಚಿಕೆಯ ಕುರಿತು ಆಕ್ಸ್ಫಾಮ್ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು. ಸೊ ವಿಶ್ವದ ಅತಿದೊಡ್ಡ 10 ಕಂಪನಿಗಳ ಪೈಕಿ 7 ಕಂಪನಿಗಳ ಸಿಇಒ ಅಥವಾ ಪ್ರಮುಖ ಷೇರುದಾರರು ಕೋಟ್ಯಾಧಿಪತಿಗಳಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಓಕೆ, ವಿಶ್ವದ ಪ್ರಮುಖ 148 ಕಂಪನಿಗಳು 149 crore ಲಾಭವನ್ನು ಗಳಿಸಿದವೆ. 3 ಅವಧಿಯಲ್ಲಿ ಅವು ಸರಾಸರಿ %52 ಆದಾಯವನ್ನು ಗಳಿಸಿದವೆ. ಶ್ರೀಮಂತ ಹೂಡಿಕೆದಾರರಿಗೆ ದೊಡ್ಡ ಇಡುಗಂಟು ಸಿಕ್ಕಿದೆ. ಆದರೆ ಆ ಶ್ರೀಮಂತ ಹೂಡಿಕೆದಾರರ ಶ್ರೀಮಂತರ ಕಂಪನಿಗಳಲ್ಲಿ ಕೆಲಸ ಮಾಡುವ 100,000 ಉದ್ಯೋಗಿಗಳು ಸಂಬಳದ ಕಡಿತವನ್ನು ಎದುರಿಸಿದ್ದಾರೆ, ಇದೇ ವಿಪರ್ಯಾಸ. ನನಗೂ ಅನಿಸ್ತಾ ಇರುತ್ತೆ, ಈಗ ಒಂದು ಕಂಪನಿ ತನ್ನ ಪ್ರಾಫಿಟನ್ನು ಅನೌನ್ಸ್ ಮಾಡಿದಾಗ ಪ್ರತಿ ಕ್ವಾರ್ಟರ್ಗೆ Q1, Q2, Q3, Q4 ಅಂತ ಪ್ರತಿ 4 ತಮ್ಮ ಪ್ರಾಫಿಟನ್ನು ಅನೌನ್ಸ್ ಮಾಡ್ತಾವಲ್ವ, 1,000 crore ಲಾಭ, 1,000 crore ಲಾಭ ಅಂತಾರೆ. ಯಾಕೆ 1,000 crore ಲಾಭ ಯಾಕೆ ಬೇಕು? ಅದ್ರ ಬದಲು ಅಲ್ಲಿನ ಎಂಪ್ಲಾಯ್ಸ್ಗೆ ಇನ್ನಷ್ಟು ಹೆಚ್ಚಿನ ಅಮೌಂಟನ್ನು ಕೊಡ್ಬೋದಲ್ವಾ ಅಲ್ವಾ. ಸೊ ಹೀಗೆ ಹಂಗಾಗಿ ಇಲ್ಲಿ ಏನಾಗ್ತಾ ಇದೆ, ಶ್ರೀಮಂತರು ಆಗ್ತಾ ಇದ್ದಾರೆ, ಬಡವರು ಅಲ್ಲೇ ಇರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಗಂಟೆಗೆ 116 ಗಳಿಕೆ ಏನಿದೆ, 2020 ವಿಶ್ವದ 5 ಉದ್ಯಮಿಗಳ ಆಸ್ತಿಯು 33 crore 72 crore ಏರಿಕೆಯಾಗಿದೆ. ಈ ಉದ್ಯಮಿಗಳು 1 116 ಆದಾಯ ಗಳಿಸಿದ್ದಾರೆ. ಆದರೆ 1 ಅವಧಿಯಲ್ಲಿ 500 crore ಜನರು ಬಡವರಾಗಿ ಹೋಗಿದ್ದಾರೆ. ಬಡವರು ಶ್ರೀಮಂತರ ನಡುವೆ ದಿನೇ ದಿನೇ ಅಂತರ ಹೆಚ್ಚುತ್ತಾ ಇದೆ ಅಂತ ವರದಿ ಹೇಳಿದೆ. ಅದೇ ಹೇಳ್ತಾ ಇರೋದು, ಬಡವರು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅಂದ್ರೆ ಶ್ರೀಮಂತರ ಆಗ್ತಾ ಹೋಗ್ತಾ ಇದ್ರೆ ಬಡವರು ಇನ್ನಷ್ಟು ಬಡವರಾಗಿ ಕಡುಬಡವರಾಗ್ತಾ ಹೋಗ್ತಾ ಇದ್ರೆ ಇದಕ್ಕೆ ಕಾರಣ ಅತಿ ತೀವ್ರವಾಗಿರ್ತಕ್ಕಂಥ ಬರಗಾಲಗಳು ಮತ್ತು COVID-19 ಅಂತಹ ಪ್ಯಾಂಡಮಿಕ್ ಆಗಿರ್ಬೋದು ಅಲ್ವಾ. ಜೊತೆಗೆ ನಿರುದ್ಯೋಗ, ಇವೆಲ್ಲ ಕಾರಣಗಳಾಗ್ತವೆ ಅಲ್ವಾ. ನೋಡಿ, ಬರಗಾಲ ಬಂದರೆ ಎಲ್ಲಿದೆ, ಹೊಲದಲ್ಲಿ ಏನು ಬಂದಿದೆಯಪ್ಪ ಅಲ್ವಾ, ಹಸಿರು ಬರ ಅಂತ ಬಂತು. ನಮ್ಮ ಕಡೆ ಎಲ್ಲ ಜೋಳ ಚೆನ್ನಾಗಿ ಬೆಳೆದು ನಿಂತಿತ್ತು, ಆದರೆ ಮಳೆ ಬರಲಿಲ್ಲ, ಮುಗಿದೋಯ್ತು. ಅದೆಲ್ಲ ಸೊಪ್ಪೆ ಅಂತು ನಮ್ಮ ಕಡೆ, ದನಗಳ ಮುಟ್ಟು ಮೇಯಿಸ್ಬಿಡೋದು, ಒಣಗಿರೋದು ಸೊಪ್ಪೆ ಅಂತೀವಿ, ಹಂಗಾಯ್ತು. ಸೊ ಹಂಗ ಆ ಥರ ಆದರೆ ಹೆಂಗೆ ಜೀವನ ಮಾಡೋದು ಅಲ್ವಾ. ಬರದೇ ಒಂದು ಬೆಳೆ, ಆ ಒಂದು ಬೆಳೆನೂ ಬರದೇ ಹೋದರೆ ಸೊ ಕಷ್ಟ ಆಗೋಯ್ತು ಅಲ್ವಾ. ಸೊ ಜಸ್ಟ್ ನಮ್ಮ ಕಡೆದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು, ಇನ್ನು ಬೇರೆ ಬೇರೆ ಕಡೆ ಅವ್ರದ್ದೇ ಆಗಿರ್ತಕ್ಕಂಥ ತೊಂದರೆಗಳಿದ್ದಾವೆ. ಇನ್ನು COVID-19 ಕೆಲಸ ಮಾಡೋಕ್ಕೆ ಆಗಲೇ ಇಲ್ಲ, ಕೆಲಸ ಮಾಡೋಕ್ಕೆ ಹೋದ್ರೆ ಅವತ್ತಿನ ದುಡಿಮೆ, ಇಲ್ಲದೆ ಹೋದರೆ ಅವತ್ತು ದುಡಿಮೆನೇ ಇಲ್ಲ ಅಂದಾಗ ಆತ ಶ್ರೀಮಂತ ಹೆಂಗೆ ಆಗಕ್ಕೆ ಸಾಧ್ಯ ಆಗ್ತಾನೆ? ಆತ ದಿನ ಕೆಲಸಕ್ಕೆ ಹೋದ್ರೆ 500 ಸಿಗ್ತಾ ಇತ್ತು. COVID-19 ಲಾಕ್ಡೌನಲ್ಲಿ ದಿನಕ್ಕೆ 500 ಅಂತ ಅವ್ನು ಲಾಸ್ ಆಗ್ತಾ ಹೋದರೆ ಒಂದು ತಿಂಗಳಿಗೆ ಎಷ್ಟಾಯಿತು ಅಲ್ವಾ. ಆತ ಮನೆಯಲ್ಲಿದ್ದಾನಂದ್ಬಿಟ್ಟು ಊಟದ ಖರ್ಚು ತಿಳಿಸ್ಬೇಕು, ಫ್ಯಾಮಿಲಿ ಅಥವಾ ಆರೋಗ್ಯ, ಇನ್ನೊಂದು ಬಾಡಿಗೆ ಕಟ್ಟಬೇಕು, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು, ಮತ್ತೊಂದು ಮಗದೊಂದು, ಇವೆಲ್ಲವನ್ನು ನೋಡ್ಕೊಂಡಾಗ ಬರ 15,000 ಆತನ ಆದಾಯನೂ ಇಲ್ಲಂಗಾಯ್ತು. ಮತ್ತು ಹಿಂದೆ ಯಾವಾಗೋ ಸಣ್ಣ ಪುಟ್ಟ ಕೂಡಿಟ್ಟಿರ್ತಕ್ಕಂಥ ಅಮೌಂಟಲ್ಲೂ ಕೂಡ ಖರ್ಚಾಗ್ತಾ ಹೋಯ್ತು. ಮತ್ತು ಬಡವನಾಗದೆ ಇರೋದಕ್ಕೆ ಇನ್ನೇನು ಸಾಕು ಅಲ್ವಾ. ಹೀಗೆ ಬಡವರು ಮತ್ತು ಸಿರಿವಂತರ ನಡುವಿನ ಅಂತರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತ ಆಕ್ಸ್ಫಾಮ್ ಅಂತಕ್ಕಂಥ ಸಂಸ್ಥೆ ಸಂಪತ್ತಿನ ಅಸಮಾನ ಹಂಚಿಕೆ ಎನ್ನುವ ವರದಿಯಲ್ಲಿ ಹೇಳಿದೆ.
ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ನೋಡಿ, ಒಂದು ಕಡೆ ಸೊ ಯಾವ ರೀತಿ ಆಗಿರ್ತಕ್ಕಂಥ ಮನೆಗಳನ್ನು ಒಂದು ಯಾವುದೋ ಒಂದು ಕವರ್ ಮಾಡಿಕೊಂಡು ಶೆಡ್ಡಲ್ಲಿ ಬದುಕ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಗಗನಚುಂಬಿ ಕಟ್ಟಡಗಳನ್ನು ಕಾಣ್ತಾ ಇದ್ದೀವಿ ಅಲ್ವಾ. ಸೊ ಇದೇ ಸಂಪತ್ತಿನ ಅಸಮಾನ ಹಂಚಿಕೆ. ಆಕ್ಸ್ಫಮ್ ಎನ್ನುವ ಸಂಸ್ಥೆ ಯುನೈಟೆಡ್ ಕಿಂಗ್ಡಮ್ನ ಇಂಗ್ಲೆಂಡಲ್ಲಿದೆ. ಓಕೆ, ಸೊ ಇದೊಂದು ಇಂಟರ್ನ್ಯಾಷನಲ್ ಎನ್ ಜಿ ಒ ಆಗುತ್ತೆ. ಸೊ ಇದರ ಪ್ರಧಾನ ಕಚೇರಿ ಕೆನ್ಯಾದ ನೈರೋಬಿಯಲ್ಲಿದೆ. ಓಕೆ, ಇನ್ನು ಕ್ವಶನ್ ನಂಬರ್ 6. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ 2024. ಸೊ ಅದೇ ಸಭೆಯ ಒಂದು ಆರಂಭಿಕ ದಿನದಲ್ಲೇ ಈ ಒಂದು ಬಡತನ ನಿರ್ಮೂಲನೆಗೆ 2 ಶತಮಾನ ಬೇಕು ಅಂತ ಆಕ್ಸ್ಫಮ್ ತಮ್ಮ ರಿಸರ್ಚಲ್ಲಿ ಹೇಳಿದ್ರು. ಒಟ್ಟಾರೆಯಾಗಿ ವರ್ಲ್ಡ್ ಎಕಾನಾಮಿಕ್ ಫೋರಂ ಎಲ್ಲಿ ನಡೆಯುತ್ತೆ ಅಂದರೆ ಪ್ರತಿ ವರ್ಷ ಸ್ವಿಟ್ಜರ್ಲೆಂಡ್ನ ದಾವೋಸಲ್ಲಿ ನಡೆಯುತ್ತೆ. ಸೊ ಗಮನಿಸಬೇಕು. ಸೊ ದಾವೋಸಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ WEF ನ ವಾರ್ಷಿಕ ಸಭೆ ಆರಂಭವಾಗಿತ್ತು, ನಡೆಯಿತು, ಅದು ಕಂಪ್ಲೀಟ್ ಕೂಡ ಆಗಿದೆ ಸ್ವಿಟ್ಜರ್ಲೆಂಡ್ನ ದಾವೋಸಲ್ಲಿ. ಇದಕ್ಕೆ ಹಲವಾರು ವಿಚಾರಗಳಲ್ಲಿ ಡಿಸ್ಕಷನ್ಗೆ ಬರ್ತವೆ. ಜಗತ್ತಿನ 2800 ಹೆಚ್ಚು ನಾಯಕರು 5 ದಿನಗಳ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಉಕ್ರೇನ್ ಶಾಂತಿಯ ಕುರಿತು ಚರ್ಚೆಯೂ ಕೂಡ ಆಗಿತ್ತು. ಹವಾಮಾನ ವೈಪರೀತ್ಯ ಸೇರಿದಂತೆ ಹಲವು ವಿಷಯಗಳ ಮಹತ್ವದ ಚರ್ಚೆಯೂ ಕೂಡ ಆಗಿತ್ತು. ಓಕೆ, ಸಭೆಯ ವಿದ್ಯುಕ್ತ ಆರಂಭಕ್ಕೂ ಮುನ್ನ ದಿನ ದಾವೋಸಲ್ಲಿ ಮೊದಲ ಬಾರಿಗೆ 90 ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯೂ ಕೂಡ ನಡೆಯಿತು. ಹಾಗಾದರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಯಾರಿದ್ದಾರೆ? ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಫೋರಂಗೆ ಭಾರತದ ರೆಪ್ರೆಸೆಂಟೇಟಿವ್ ಆಗಿ ಕೇಂದ್ರದ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಆಗಿರ್ತಕ್ಕಂಥ, ಜೊತೆಗೆ ಕೇಂದ್ರದ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಆಗಿರ್ತಕ್ಕಂಥ ಸೊ ಹರ್ದೀಪ್ ಸಿಂಗ್ ಪುರಿರವರು ಭಾರತದಿಂದ ರೆಪ್ರೆಸೆಂಟ್ ಆಗಿ 2024 ಸ್ವಿಟ್ಜರ್ಲೆಂಡ್ನ ದಾವೋಸ್ ಸಭೆಗೆ ಹೋಗಿದ್ದರು. January 15-19 2024 ಸ್ವಿಟ್ಜರ್ಲೆಂಡ್ನ ದಾವೋಸ್ ವರ್ಲ್ಡ್ ಎಕಾನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ 2024 ಬಿಲ್ಡಿಂಗ್ ಟ್ರಸ್ಟ್. ವರ್ಲ್ಡ್ ಎಕಾನಾಮಿಕ್ ಫೋರಂ 1971 ಆರಂಭವಾಗಿತ್ತು. ಕ್ಲಾಸ್ ಸ್ಕ್ವಾಬ್ ಅವರು ಅದರ ಒಂದು ಸಂಸ್ಥಾಪಕರಾಗಿದ್ದರು. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಕಲೋನಿಯಲ್ಲಿದೆ. ಆದರೆ ಇವರು ನಡೆಸ್ತಕ್ಕಂಥ ಎಕಾನಾಮಿಕ್ ಫೋರಂ ಮೀಟಿಂಗ್ ಏನಿದೆ ಅಲ್ವಾ, ಅದು ದಾವೋಸಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಇನ್ನು ಸ್ವಿಟ್ಜರ್ಲೆಂಡ್ನ ಒಂದಷ್ಟು ಡೀಟೇಲ್ಸ್ ಇದ್ದಾವೆ, ಸೊ ನೋಡ್ಕೋಬೋದು. ಇನ್ನು ಕ್ವಶನ್ ನಂಬರ್ 7, ಭವಿಷ್ಯದ ಸಾಧ್ಯತೆಗಳ ಸೂಚ್ಯಾಂಕ, ಸೊ ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ ಅಲ್ವಾ. 2024 ಏನು ಪಾಸಿಬಿಲಿಟೀಸ್ ಅಥವಾ ಸಾಧ್ಯತೆಗಳು, ಇವತ್ತು 2024 ಇದ್ದೀವಿ, ಮುಂದಿನ 5 ಅಥವಾ 10 ವರ್ಷಗಳ ಕಾಲ ಭಾರತ ಅಥವಾ ಇನ್ನಾವುದೋ ದೇಶವಾಗಿರ್ಬೋದು ಅವರು ಫ್ಯೂಚರನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರ್ಕ್ಯುಲಾರ್ ಎಕಾನಮಿ ಅಂತ ಕರಿತೀವಿ. ಹೀಗೆ ಸಾಕಷ್ಟು ಟೆಕ್ನಾಲಜಿಯನ್ನು ಹೊಂದಿರತಕ್ಕಂಥ, ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಹೊಂದಿರತಕ್ಕಂಥ, ಹೊಸ ಹೊಸ ಬೇರೆ ಬೇರೆ ಟೆಕ್ನಾಲಜಿಕಲ್ ಐಡಿಯಾಗಳನ್ನು ಹೊಂದಿರತಕ್ಕಂಥ ಭವಿಷ್ಯಗಳನ್ನು ನಾವು ನೋಡಬೇಕಾಗುತ್ತೆ. ಕೇವಲ ಇಂದಿನ ಟ್ರೆಡಿಷ್ನಲ್ ಮೆಥಡ್ಸಿಂದ ಇವತ್ತು ನಾವು ದೇಶವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ 2024 ಭವಿಷ್ಯದ ಸಾಧ್ಯತೆಗಳನ್ನು ಸದುಪಯೋಗಪಡಿಸಿಕೊಳ್ಳಲು ದೇಶಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೇವೆ ಅನ್ನೋ ಉದ್ದೇಶದಿಂದ ಒಂದು ಇಂಡೆಕ್ಸ್ ಬಂದಿದೆ. ಅದೇ ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ ಅಂತ ಕರಿತೀವಿ. ಆ ಇಂಡೆಕ್ಸಲ್ಲಿ ಭಾರತ 35ನೇ ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 1ನೇ ಸ್ಥಾನದಲ್ಲಿದೆ. ಸೊ ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ 2024, ಇಂಡಿಯಾ ರ್ಯಾಂಕ್ಡ್ 35th ಫಾರ್ ಲೆವರೇಜಿಂಗ್ ಫ್ಯೂಚರ್ ಪಾಸಿಬಿಲಿಟೀಸ್, UK ಆನ್ ಟಾಪ್ ಆಫ್ ದ ಲಿಸ್ಟ್ ಅಂತ. ಸೊ ಹಾಗಾದ್ರೆ ಏನಿದೆ? ಸೊ ಅವಕಾಶಗಳ ಸದ್ಬಳಕೆಯನ್ನು ಮಾಡ್ಕೋಬೇಕು, ಅದರಲ್ಲಿ ಭಾರತ 35ನೇ ಸ್ಥಾನದಲ್ಲಿದೆ. ಸದೃಢ ಭವಿಷ್ಯದ ಸಾಕಾರಕ್ಕಾಗಿ ಲಭ್ಯವಿರುವ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿರುವ ದೇಶಗಳ ಪೈಕಿ ಭಾರತಕ್ಕೆ 35ನೇ ಸ್ಥಾನ ಲಭಿಸಿದೆ. ವಿಶ್ವ ಆರ್ಥಿಕ ವೇದಿಕೆಯ ಮಾನದಂಡಗಳ ಆಧಾರದಲ್ಲಿ ನ್ಯೂಸ್ ವೀಕ್ ವ್ಯಾಂಟೇಜ್ ಎನ್ನುವ ಸಂಸ್ಥೆ, ಯಾವುದು? ನ್ಯೂಸ್ ವೀಕ್ ಎನ್ನುವ ಸಂಸ್ಥೆ ಈ ಒಂದು ಅಧ್ಯಯನವನ್ನು ಮಾಡಿದೆ. ಈ ಸಮೀಕ್ಷಾ ವರದಿಯಲ್ಲಿ ಪ್ರಕಟಿಸಲಾಗಿರುವ ಜಾಗತಿಕ ಸೂಚ್ಯಾಂಕ ಪಟ್ಟಿಯಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ. ಚೀನಾ ಸೂಚ್ಯಾಂಕ ಪಟ್ಟಿಯಲ್ಲಿ 19ನೇ ಸ್ಥಾನದಲ್ಲಿದ್ದು ಬ್ರೆಜಿಲ್ 30ನೇ ಸ್ಥಾನದಲ್ಲಿದೆ. ಬ್ರಿಟನ್, ಡೆನ್ಮಾರ್ಕ್, ಅಮೆರಿಕಾ, ನೆದರ್ಲ್ಯಾಂಡ್ಸ್, ಜರ್ಮನಿ ಅಗ್ರ 5 ಸ್ಥಾನಗಳನ್ನು ಪಡೆದುಕೊಂಡಿದೆ. ನ್ಯೂಸ್ ವೀಕ್ ವ್ಯಾಂಟೇಜ್ ಸಂಸ್ಥೆಯು ದೇಶದ ಭವಿಷ್ಯವನ್ನು ನಿರ್ಧರಿಸಲಿರುವ 6 ಅಂಶಗಳ ಬಗ್ಗೆ ಪಟ್ಟಿಯನ್ನು ಕೂಡ ಮಾಡಿದೆ. ಹಾಗಾದರೆ 6 ಅಂಶಗಳು ಯಾವ್ಯಾವು ಅನ್ನೋದಾದರೆ, ಮೊದಲನೇದೇ ಎಕ್ಸಾಬೈಟ್ ಎಕಾನಮಿ,
ಎರಡನೇದು ವೆಲ್ ಬೀಯಿಂಗ್ ಎಕಾನಮಿ, ಮೂರನೇದು ನೆಟ್ ಜೀರೋ ಎಕಾನಮಿ, ನಾಲ್ಕನೇದು ಸರ್ಕ್ಯುಲಾರ್ ಎಕಾನಮಿ, ಐದನೇದು ಬಯೋಗ್ರೋತ್ ಎಕಾನಮಿ, ಆರನೇದು ಎಕ್ಸ್ಪೀರಿಯನ್ಸ್ ಎಕಾನಮಿ ಅಂತಕ್ಕಂಥ ಆರು ಹೊಸ ಹೊಸ ಬಿಸ್ನೆಸ್ ಮಾಡೆಲ್ಸು, ಟೆಕ್ನಾಲಜೀಸು, ಚೇಂಜಸ್ ಇನ್ ಆಟಿಟ್ಯೂಡ್ಸ್ ಆ್ಯಂಡ್ ಬಿಹೇವಿಯರ್ಸ್ ಮಾತ್ರ ಆ ದೇಶವನ್ನು ಮುಂದಿನ ಸಾಧ್ಯತೆಗಳನ್ನು ಬಳಸ್ಕೊಂಡು ದೇಶವನ್ನು ಮುನ್ನಡೆಸೋದ್ರತ್ತ ಗಮನ ಹರಿಸುತ್ತೆ. ಆ ಒಂದು ಸಾಧ್ಯತೆಗಳ ಪಟ್ಟಿಯಲ್ಲಿ ಭಾರತ 35ನೇ ಸ್ಥಾನದಲ್ಲಿದೆ. ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ 2024 ನ್ಯೂಸ್ ವೀಕ್ ವ್ಯಾಂಟೇಜ್. ಓಕೆ, ಸೊ ಇದು ಯುನೈಟೆಡ್ ಕಿಂಗ್ಡಮ್ ಮೊದಲನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಕೊನೆ ಸ್ಥಾನದಲ್ಲಿದೆ. ಒಟ್ಟು 70 ದೇಶಗಳು ಇದರಲ್ಲಿ ಭಾಗವಹಿಸಿದ್ದೇವೆ, ಭಾರತ 35ನೇ ಸ್ಥಾನದಲ್ಲಿದೆ. ನ್ಯೂಸ್ ವೀಕ್ ವ್ಯಾಂಟೇಜ್ ಎನ್ನುವ ಸಂಸ್ಥೆ ನಡೆಸಿರ್ತಕ್ಕಂಥ ಈ ಒಂದು ಸೂಚ್ಯಾಂಕದಲ್ಲಿ ಫ್ಯೂಚರ್ ಪಾಸಿಬಿಲಿಟೀಸ್ ಇಂಡೆಕ್ಸ್ ಅಥವಾ ಭವಿಷ್ಯದ ಸಾಧ್ಯತೆಗಳ ಸೂಚ್ಯಾಂಕ 2024 ಯುನೈಟೆಡ್ ಕಿಂಗ್ಡಮ್ 1, ಡೆನ್ಮಾರ್ಕ್ 2ನೇ ಸ್ಥಾನ, ಯುನೈಟೆಡ್ ಸ್ಟೇಟ್ಸ್ 3, ನೆದರ್ಲೆಂಡ್ಸ್ 4, 5 ಜರ್ಮನಿ, ಭಾರತ 35 ಮತ್ತು ಪಾಕಿಸ್ತಾನ ಕೊನೆಯ ಸ್ಥಾನದಲ್ಲಿದೆ 70ನೇ ಸ್ಥಾನದಲ್ಲಿ. ಕ್ವಶನ್ ನಂಬರ್ 8, ಚಬಹಾರ್ ಬಂದರು ಯೋಜನೆ ಭಾರತ ಇರಾಕ್ ಸಹಿ. ಚಬಹಾರ್ ಯಾವುದು? ಚಬಹಾರ್ ಪೋರ್ಟ್ ಪ್ರಾಜೆಕ್ಟ್ ಇಂಡಿಯಾ ಇರಾಕ್ ಸೈನ್ಡ್, ಇಂಡಿಯಾ ಇರಾಕ್ ಸೈನ್ಡ್. ಚಬಹಾರ್ ಬಂದರು ಯೋಜನೆ ಭಾರತ ಇರಾನ್ ಸಹಿ ಹಾಕಿದರೆ, ಭಾರತ ಇರಾನ್, ಸೊ ಆಕ್ಚುಲಿ ಇಲ್ಲಿ ಇರಾನ್ ಆಗಬೇಕಾಗಿತ್ತು, ಇರಾಕ್ ಅಂತ ಬಂದಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಚೀನಾದ ರೋಡ್ ಆ್ಯಂಡ್ ಬೆಲ್ಟ್ ಯೋಜನೆಗೆ ಸಡ್ಡು, ಮಹತ್ವದ ಬೆಳವಣಿಗೆಯಲ್ಲಿ ಚೀನಾದ ರೋಡ್ ಆ್ಯಂಡ್ ಬೆಲ್ಟ್ ಯೋಜನೆಗೆ ಪ್ರತಿಯಾಗಿ ರೂಪಿಸಲಾಗಿರುವ ಚಬಹಾರ್ ಬಂದರು ಅಭಿವೃದ್ಧಿ ಯೋಜನೆಗೆ ಭಾರತ ಇರಾನ್ ಸೋಮವಾರ ಸಹಿ ಹಾಕಿವೆ. ಇರಾನ್ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ನ ರಸ್ತೆ ಮತ್ತು ನಗರಾಭಿವೃದ್ಧಿ ಸಚಿವ ಮೆಹರ್ದಾದ್ ಬಜರ್ಪಾಶ್ ಜೊತೆ ಮಾತುಕತೆ ಮಾಡಿ ಈ ಒಂದು ಚಬಹಾರ್ ಬಂದರು ಪ್ರದೇಶದಲ್ಲಿ ಮತ್ತಷ್ಟು ಅಭಿವೃದ್ಧಿ ಯೋಜನೆಯನ್ನು ಕೈಗೊಳ್ಳಲು ಸಹಿ ಹಾಕಿದವು. ಹಲವು ದ್ವಿಪಕ್ಷೀಯ ವಿಚಾರಗಳ ಬಗ್ಗೆ ಕೂಡ ಸಮಾಲೋಚನೆ ನಡೆಸಿದ್ದಾರೆ ಉಭಯ ಸಚಿವರು. ಸೊ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಕಾರಿಡಾರ್ ಅಂತ ಏನು ಕರಿತೀವಿ ಅದರ ಬಗ್ಗೆ ಕೂಡ ಮಾತುಕತೆ ಆಗಿದೆ. ಜೊತೆಗೆ ಹೌತಿ ಬಂಡುಕೋರರ ಹಾವಳಿ ಏನು ಇತ್ತೀಚೆಗೆ ಆಗಿದೆ ನಮ್ಮ ಬೇರೆ ಬೇರೆ ಪ್ರದೇಶಗಳಲ್ಲಿ, ಅದನ್ನು ಕೂಡ ತಡೆ ಹಾಕೋದಕ್ಕೆ ಮಾತುಕತೆ ಕೂಡ ಆಗಿದ್ದಾವೆ. ಏನಿದು ಚಬಹಾರ್ ಬಂದರು ಅಂದರೆ, ಉತ್ತರ ದಕ್ಷಿಣ ಕಾರಿಡಾರ್ INSTC ಅಂತ ಕರಿತೀವಿ. ಈ ಒಂದು ಯೋಜನೆಯ ಭಾಗವಾಗಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಇರಬೇಕೇನು, ಒಂದು ನಿಮಿಷ, ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC, ಇದರ ಬಗ್ಗೆ ಕೂಡ ಲಾಸ್ಟ್ ಟೈಮ್ ಮಾತಾಡಿದ್ವಿ. ಭಾರತ, ಇರಾನ್, ಅಜರ್ಬೈಜಾನ್ ಮತ್ತು ರಷ್ಯಾದ 4 ದೇಶಗಳು ಒಂದು ರಸ್ತೆ ಮೂಲಕ, ಅಡುಗಿನ ಮೂಲಕ, ರೈಲು ಮೂಲಕ ಒಂದು ಸರಕು ಸಾಗಣೆಯನ್ನು ಮಾಡೋದಕ್ಕೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTCಯನ್ನು ತರಲಾಗಿತ್ತು. ಇಂಡಿಯಾ, ಇರಾನ್, ಅಜರ್ಬೈಜಾನ್, ರಷ್ಯಾ, ಅದರ ಭಾಗವಾಗಿ ಚಬಹಾರ್ ಬಂದರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಸೊ ಭಾರತ ಇರಾನ್ ಸರ್ಕಾರ ಅಭಿವೃದ್ಧಿಪಡಿಸುತ್ತಿರುವ ಚಬಹಾರ್ ಬಂದರು ಯೋಜನೆಯ ಸಮುದ್ರ ಸಂಪರ್ಕ ಯೋಜನೆ ಆಗಿದೆ. ತುರ್ತು ಸಂದರ್ಭದಲ್ಲಿ ಅಗತ್ಯ ಮಾನವೀಯ ನೆರವಿನ ಕಾರ್ಯ ಕೈಗೊಳ್ಳಲು ರೂಪಿಸಿರುವ ಮಾರ್ಗವೂ ಕೂಡ ಆಗಿದೆ. ಚೀನಾ ನಿರ್ವಹಿಸುತ್ತಿರುವ ಪಾಕಿಸ್ತಾನದ ಗ್ವಾದರ್ ಬಂದರಿನಿಂದ 170 ದೂರದಲ್ಲಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರತದ ರಕ್ಷಣಾ ಕಾರ್ಯತಂತ್ರದ ಭಾಗವಾಗಿ ಭಾರತೀಯ ವಾಯುಪಡೆ ನೆಲೆಗೊಳಿಸಲು ಇರಾನ್ ಜೊತೆ ಕೈಜೋಡಿಸ್ತಾ ಇದೆ. ಇದೇ ಬಂದರು ಮೂಲಕ ಉಭಯ ದೇಶಗಳ ನಡುವೆ ಇಂಧನ ಸರಬರಾಜು, ವ್ಯಾಪಾರ, ವಹಿವಾಟು ನಡೆಸಲು ಸಹಕಾರಿಯಾಗಿದೆ. ಚೀನಾದ ರೋಡ್ ಆ್ಯಂಡ್ ಬೆಲ್ಟ್ ಮತ್ತು ಅದ್ಯಾವುದೋ ಮಾಲಾ ಅಂತ ಒಂದು ಬರುತ್ತೆ ಅಲ್ವಾ, ಸೊ ಅದರ ಒಂದು ಸೊ ಕೂಡ ಇದು ಒಟ್ಟು ಚೀನಾಗೆ ಒಂದಷ್ಟು ಕೌಂಟರ್ ಕೊಡೋದಕ್ಕೆ ತರ್ತಾ ಇದ್ದಾರೆ. ಸೊ ಭಾರತದ ಮುಂಬೈ, ಇದು ಇರಾನ್ನ ಚಬಹಾರ್ ಬಂದರು. ಸೊ ನೋಡ್ಬೋದು. ಇನ್ನು INSTC ಬಗ್ಗೆ ಕೂಡ ಕಳೆದ ಸಾರಿ ಕೂಡ ಮಾತಾಡಿದ್ದೀವಿ. ಮುತ್ತಿನ ಮಾಲೆ ಅಂತೆ, ರೈಟ್, ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಚೀನಾದವರು ಏನು ಮಾಡಿದ್ದಾರೆ, ಒಂದು ಕಡೆ ತಮ್ಮದೇ ಆಗಿರ್ತಕ್ಕಂಥ ಇನಾನ್ ಬಂದರು, ಮತ್ತೊಂದು ಕಡೆ ಉಡಿ ಸೇನಾ ನೆಲೆ, ಜೊತೆಗೆ ಶ್ರೀಲಂಕಾದೊಂದು ಬಂದರು ಇದೆ ಅಂತೆ, ಮಾಲ್ಡೀವ್ಸ್ದೊಂದು ಬಂದರು, ಪಾಕಿಸ್ತಾನದೊಂದು ಬಂದರು ಅಲ್ವಾ. ಈಗ ಅವೆಲ್ಲವುಗಳನ್ನು ತನ್ನ ತೆಕ್ಕೆ ತೆಗೆದುಕೊಂಡು ಭಾರತವನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಲ್ವಾ. ಶ್ರೀಲಂಕಾದ ಅಂಬನ್ ತೋಟ, ಬಾಂಗ್ಲಾದೇಶದ ಢಾಕಾ ಬಂದರು, ಪಾಕಿಸ್ತಾನದ ಗ್ವಾಡಾರ್ ಬಂದರು ಅಲ್ವಾ. ಸೊ ಇವೆಲ್ಲವೂ ಕೂಡ ಇವತ್ತು ಚೀನಾದ ತೆಕ್ಕೆಗೆ ಬಂದಿದ್ದಾವೆ. ಇದಕ್ಕೆ ಕೌಂಟರ್ ಪಾರ್ಟ್ ಆಗಿ ಭಾರತ ರಷ್ಯಾ ಜೊತೆ ಸೇರಿ ಈ INSTCಯನ್ನು ತರ್ತಾ ಇದೆ. ಅದರ ಭಾಗವಾಗಿ ಇವತ್ತು ಚಬಹಾರ್ ಬಂದರಿನ ಅಭಿವೃದ್ಧಿಗೆ ಮತ್ತಷ್ಟು ಮಾತುಕತೆಯನ್ನು ಇವತ್ತು
ಇರಾನ್ನ ಪ್ರವಾಸದಲ್ಲಿದ್ದ ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಮಾತಾಡಿದರು. ಇರಾನ್ನ ಒಂದಷ್ಟು ಮಾಹಿತಿ, ರಾಜಧಾನಿ ತೆಹರಾನ್ ಆಗುತ್ತೆ ಮತ್ತು ಅಲ್ಲಿನ ಪ್ರೆಸಿಡೆಂಟು ಇಬ್ರಾಹಿಂ ರೈಜಿ ಮತ್ತು ಸುಪ್ರೀಂ ಲೀಡರ್ ಅಂತೆ ಅಲಿ ಖಮನಿ. ಓಕೆ, ಸೊ ಇಷ್ಟು ಒಂದಷ್ಟು ಡೀಟೇಲ್ಸು ಚಬಹಾರ್ ಬಂದರದ್ದು ಆಗಿತ್ತು. ಓಕೆ, ಇನ್ನು 9ನೇ ಪ್ರಶ್ನೆ, ಭಾರತೀಯ ಹವಾಮಾನ ಇಲಾಖೆ ರಚನಾ ದಿನ 2024 ಅಲ್ಲಿಗೆ ಭಾರತೀಯ ಹವಾಮಾನ ಇಲಾಖೆಗೆ 150 ವರ್ಷಗಳು ಸಂದಿದ್ದಾವೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ IMD ಅಂತ ಕರಿತೀವಿ, ಅದರ ಫಾರ್ಮೇಷನ್ ಡೇ 2024. ಸೊ ಏನಿದೆ, ಹವಾಮಾನ ಇಲಾಖೆಗೆ 150 ವರ್ಷಗಳು, 1875 ಆರಂಭವಾಗಿತ್ತು, 2025 150 ವರ್ಷಗಳು ಆಗಲಿವೆ. ಓಕೆ, ಹವಾಮಾನ ಮುನ್ಸೂಚನೆಯನ್ನು ನೀಡುತ್ತಾ ಹವಾಮಾನ ಸಂಶೋಧನೆಯಲ್ಲಿ ಮುಂದಡಿ ಇಡುತ್ತಾ ಬಂದಿರುವ ಭಾರತೀಯ ಹವಾಮಾನ ಇಲಾಖೆಯು ಜನರ ಜೀವವನ್ನು ಉಳಿಸುವ ಸಾಧನದಂತೆ ಕೆಲಸ ಮಾಡುತ್ತಲೇ ಬಂದಿದೆ. 1875 ಕೋಲ್ಕತ್ತಾದಲ್ಲಿ ಆರಂಭವಾದ ಇಲಾಖೆಯು 149 ವರ್ಷಗಳಿಂದಲೂ ಭಾರತೀಯರ ಜೀವನೋಪಾಯವನ್ನು ಕಾಪಾಡುವ ಕೆಲಸದಲ್ಲಿ ನಿರತವಾಗಿದೆ. ಚಂಡಮಾರುತ, ಬರ, ಪ್ರವಾಹ, ಮಳೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬರುತ್ತದೆ, ಬಿಸಿ ಗಾಳಿ ಬೀಸುವ ಮುನ್ಸೂಚನೆ, ರೈತರು ಯಾವಾಗ ಬಿತ್ತಬೇಕು, ಬೆಳೆ ಯಾವಾಗ ಕಟಾವು ಮಾಡಬೇಕು, ಹೀಗೆ ಸಾಕಷ್ಟು ಕಾರ್ಯಗಳನ್ನು ಮುಂಚಿತವಾಗಿ ಜನರಿಗೆ ನೀಡುವ ಕೆಲಸವನ್ನು ಹವಾಮಾನ ಇಲಾಖೆ ಮಾಡ್ತಾ ಇದೆ. ಈಗ ಅದು 150 ವರ್ಷದ ಸಂಭ್ರಮಾಚರಣೆಯಲ್ಲಿದೆ. 1970 ಅಪ್ಪಳಿಸಿದ ಭೋಲಾ ಚಂಡಮಾರುತವು ಬಾಂಗ್ಲಾದೇಶದಲ್ಲಿ 300,000 ಜೀವಗಳನ್ನು ತನ್ನ ಸೆಳೆತಕ್ಕೆ ತೆಗೆದುಕೊಂಡಿತ್ತು ಅಲ್ವಾ. ಸೊ ಅದಾದಮೇಲೆ ನಿಖರವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾವೆ. 2013 ಒಡಿಸ್ಸಕ್ಕೆ ಫೈಲಿನ್ ಚಂಡಮಾರುತ ಬಂದು ಅಪ್ಪಳಿಸಿತ್ತು. ಇಂದಿನ 14 ವರ್ಷಗಳಲ್ಲಿ ಇಂಥ ಚಂಡಮಾರುತವು ಎಂದಿಗೂ ಬೀಸಿರಲಿಲ್ಲ. 10,00,000 ಜನರನ್ನು ಸ್ಥಳಾಂತರಿಸಲಾಗಿತ್ತು. ಈ ಚಂಡಮಾರುತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯು ಅತ್ಯಂತ ನಿಖರವಾದ ಮುನ್ಸೂಚನೆಯನ್ನು ನೀಡಿತ್ತು. ಈ ಚಂಡಮಾರುತ ಮುನ್ಸೂಚನೆಯನ್ನು ಬೇರೆ ಯಾವ ದೇಶಕ್ಕಿಂತಲೂ ಭಾರತ ಹೆಚ್ಚು ನಿಖರವಾಗಿ ಹೇಳಿತ್ತು ಅಂದರೆ ಗಮನಿಸಬೇಕು ಅಲ್ವಾ. ಸೊ ಇಷ್ಟೊಂದು ಏನು ಟೆಕ್ನಾಲಜಿಕಲಿ ಮುಂದುವರೆದಿದೆ ನಮ್ಮ IMD ಅಂತಕ್ಕಂಥದ್ದು. 1982 ಇಸ್ರೋ ಉಡಾವಣೆ ಮಾಡಿದ ಇನ್ಸ್ಯಾಟ್ ಹೆಸರಿನ ಸರಣಿ ಉಪಗ್ರಹಗಳು ದೇಶದ ಸಂವಹನ ಕ್ಷೇತ್ರವನ್ನು ಬಲಪಡಿಸಿದವು. ಇದು ಹವಾಮಾನ ಇಲಾಖೆಯ ಕಾರ್ಯದಲ್ಲಿಯೂ ಮುಖ್ಯ ಪಾತ್ರವನ್ನು ವಹಿಸಿತು. ಭೂಮಿಯ ವಾತಾವರಣ ಅಧ್ಯಯನಕ್ಕೆ ಈ ಸರಣಿ ಉಪಗ್ರಹಗಳು ಮಹತ್ವದ ಪಾತ್ರವನ್ನು ವಹಿಸಿದವು. ಹವಾಮಾನ ಮುನ್ಸೂಚನೆ ನೀಡಲು ಸಹಕಾರಿಯಾಗಲೆಂದೇ ಕಲ್ಪನಾ ಉಪಗ್ರಹವನ್ನು ಇಸ್ರೋ 2007 ಉಡಾವಣೆ ಮಾಡಿತು. ಹೀಗೆ ಸೊ ಟೆಕ್ನಾಲಜಿಕಲಿ ಭಾಳ ಸ್ಟ್ರಾಂಗ್ ಆಗ್ತಾ ಹೋದಂಗೆ ದ ಎಫಿಷಿಯನ್ಸಿ ಆಫ್ ದ ಮೆಸೇಜ್ ಏನಿದೆ ಅಲ್ವಾ ಅದು ಭಾಳ ಟ್ರಸ್ಟೆಬಲ್ ಆಗ್ತಾ ಹೋಗುತ್ತೆ. ಓಕೆ, ಇಲಾಖೆಯ ಕಿರು ನೋಟವನ್ನು ಇಲ್ಲಿ ಕೊಟ್ಟಿದ್ದೀನಿ. ಅಷ್ಟೊಂದೇನು ಡೀಪಾಗಿ ಕೇಳೋ ಚಾನ್ಸಸ್ ಇಲ್ಲ, ಬಟ್ ಹಾಗೆ ಎಲ್ಲಿ ಸ್ಟಾರ್ಟ್ ಆಯಿತು ಏನು ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 10, 2023-24 ಕೂಚ್ ಬಿಹಾರಿ ಟ್ರೋಫಿ ಫೈನಲ್ನಲ್ಲಿ ಯುವರಾಜ್ ಸಿಂಗ್ ಅವರ 24 ವರ್ಷಗಳ ಹಳೆಯ ದಾಖಲೆಯನ್ನು ಪ್ರಖರ್ ಚತುರ್ವೇದಿ ಮುರಿದಿದ್ದಾರೆ. ಸೊ ಕೂಚ್ ಬಿಹಾರಿ ಟ್ರೋಫಿ ಫೈನಲ್ನಲ್ಲಿ ಯುವರಾಜ್ ಸಿಂಗ್ ಅವರ ದಾಖಲೆಯಂತೆ, ಸೊ ಏನಿದೆ ದಾಖಲೆ ನೋಡ್ತಾ ಹೋಗೋಣ. ಪ್ರಖರ ದಾಖಲೆ ಉತ್ತರ, ಕೂಚ್ ಬಿಹಾರಿ ಟ್ರೋಫಿ ಫೈನಲ್ನಲ್ಲಿ 404 ರನ್ ಗಳಿಸಿ ಇತಿಹಾಸ ಸೃಷ್ಟಿಸಿದ ಕರ್ನಾಟಕದ ಆಟಗಾರ ಪ್ರಖರ್. ಕರ್ನಾಟಕದ ಪ್ರಖರ್ ಚತುರ್ವೇದಿ 19 ವರ್ಷದ ಒಳಗಿನವರ ಕೂಚ್ ಬಿಹಾರಿ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡದ ವಿರುದ್ಧ ಅಜೇಯ 404 ರನ್ಗಳನ್ನು ಗಳಿಸಿದರು. ಗಮನಿಸಬೇಕು, ಟೂರ್ನಿಯ ಇತಿಹಾಸದಲ್ಲೇ ಫೈನಲ್ ಪಂದ್ಯದಲ್ಲಿ 400 ರನ್ಗಳನ್ನು ಗಳಿಸಿದ ಮೊದಲ ಆಟಗಾರರಾಗಿ ಪ್ರಖರ್ ಚತುರ್ವೇದಿ ಹೊರಹೊಮ್ಮಿದರೆ. ಜೊತೆಗೆ 19 ವರ್ಷದೊಳಗಿನವರ ಕೂಚ್ ಬಿಹಾರಿ ಟೂರ್ನಿಯಲ್ಲಿ ಯುವರಾಜ್ ಸಿಂಗ್ ಅವರು ತಮ್ಮ 24ನೇ ವಯಸ್ಸಿನಲ್ಲಿ 358 ರನ್ ಗಳಿಸಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಈಗ ಪ್ರಖರ್ ಅದನ್ನು ಮುರಿದಿದ್ದಾರಂತೆ. ಗಮನಿಸಬೇಕು, ಚತುರ್ವೇದಿ ಮೂಲತಃ ಬೇರೆ ರಾಜ್ಯದವರಾಗಿದ್ದರು, ಅವರ ತಂದೆ ತಾಯಿ ನಮ್ಮ ಕರ್ನಾಟಕದಲ್ಲಿದ್ದಾರಂತೆ. ಹಾಗಾಗಿ ಸೊ ಅವರು ಕರ್ನಾಟಕ ಟೀಮ್ ಪರ ಆಡ್ತಾ ಇದ್ದಾರೆ. ಸೊ ಗಮನಿಸಬೇಕು, ಒಟ್ಟಾರೆಯಾಗಿ ಕರ್ನಾಟಕ ಪಂದ್ಯ ಡ್ರಾ ಆದರೂ ಕೂಡ ಕರ್ನಾಟಕಕ್ಕೆ ಇತ್ತೀಚಿನ ಕೂಚ್ ಬಿಹಾರಿ ಟ್ರೋಫಿ ಸಂದಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಕರ್ನಾಟಕ ಪ್ರಖರ ದಾಖಲೆ, ಕೂಚ್ ಬಿಹಾರಿ ಟ್ರೋಫಿ 79 ವರ್ಷಗಳಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಚಾಂಪಿಯನ್ ಆಗಿದೆ.
ನೆಕ್ಸ್ಟು ಒಂದಷ್ಟು ಮಾಹಿತಿ ಇದೆ ನೋಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 11, ಎಕ್ಸ್ ರೋಗ ನಿಯಂತ್ರಣಕ್ಕಾಗಿ WHO ನೇತೃತ್ವದ ಸಭೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು, ನೋಡಿರ್ತೀರ. ಮೀಟಿಂಗ್ ಲೆಡ್ ಬೈ WHO ಫಾರ್ ಎಕ್ಸ್ ಡಿಸೀಸ್ ಕಂಟ್ರೋಲ್. ಸೊ ಎಕ್ಸ್ ಡಿಸೀಸ್ ನಿಯಂತ್ರಣಕ್ಕೆ WHO ನೇತೃತ್ವದಲ್ಲಿ ಸಭೆ ಈ ವಾರ ಸ್ವಿಟ್ಜರ್ಲೆಂಡ್ನ ದಾವೋಸಲ್ಲಿ ಜರುಗುವ ಜಾಗತಿಕ ಆರ್ಥಿಕ ಶೃಂಗಸಭೆ WEFA ನಡೆದಿತ್ತು. ಅದರಲ್ಲಿ ಡಿಸೀಸ್ ಎಕ್ಸ್ ಎನ್ನುವ ಒಂದು ಹೊಸ ಕಾಲ್ಪನಿಕ ರೋಗದ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಸಭೆಯನ್ನು ಕೂಡ ನಡೆಸಿತು. ಕೊರೋನಾ ಹಾವಳಿಯಿಂದ ಮೃತರಾದವರಿಗಿಂತ 20 ಪಟ್ಟು ಹೆಚ್ಚು ಮಂದಿಯನ್ನು ಕೊಲ್ಲುವ ಸಾಮರ್ಥ್ಯವಿದೆ ಅಂತ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂಬರುವ ಮಹಾ ಸಾಂಕ್ರಾಮಿಕವಿದು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಎಚ್ಚರ ಕೂಡ ಮಾಡಿದ್ದಾರೆ. ಓಕೆ, ಟೆಡ್ರಸ್ ಅಧಾನಮ್ ಅವರು, ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರು, ಈ ಒಂದು ಸಂದರ್ಭದಲ್ಲಿ ಡಿಸೀಸ್ ಎಕ್ಸ್ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇದೊಂದು ಒಂಥರ ಕಾಲ್ಪನಿಕ ರೋಗ, ಅಂದರೆ ಮುಂದೆ ಸಂಭವಿಸಬಹುದಾಗಿರ್ತಕ್ಕಂಥ ರೋಗ. ಅದಕ್ಕೆ ಇವಾಗಲೇ ನಾವು ಏನನ್ನ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೀಟಿಂಗ್ ಅನ್ನು ಕೂಡ WEF ಸಭೆಯಲ್ಲಿ ಮಾಡಿದ್ದಾರೆ. ಸೊ ನೋಡಿ, ವಾಟ್ ಈಸ್ ಡಿಸೀಸ್ ಎಕ್ಸ್ ಅಂದ್ರೆ, ಡಿಸೀಸ್ ಎಕ್ಸ್ ರೆಫರ್ಸ್ ಟು ಎ ಹೈಪೊಥೆಟಿಕಲ್ ಅನ್ಐಡೆಂಟಿಫೈಡ್ ಪೆಥೋಜನ್ ದಟ್ ಹ್ಯಾಸ್ ಎ ಪೊಟೆನ್ಶಿಯಲ್ ಟು ಟ್ರಿಗರ್ ದ ನೆಕ್ಸ್ಟ್ ಪ್ಯಾಂಡಮಿಕ್. ಅಂದ್ರೆ ಇದು ಇನ್ನೂ ಬಂದಿಲ್ಲ, ಇಂಥದ್ದು ಬರಬಹುದು ಅಂತ ಒಂದು ಹೈಪೊಥೆಟಿಕಲ್ ಸಿಚುವೇಶನ್ ಅಂತ ಹೇಳ್ತಾ ಇರ್ತೀನಿ ನಾನು. ಅಂದರೆ ಕಾಲ್ಪನಿಕವಾಗಿ ಹಿಂಗಾಗ್ಬೋದು, ಅದಕ್ಕೆ ನಾವೇನೇನು ರೆಡಿ ಮಾಡ್ಕೋಬೇಕು. ಈಗ ತಾನು ನೋಡಿದೀವಲ್ಲ, ಚಂಡಮಾರುತ ಬರಬಹುದು ಅಂತ ಹೇಳ್ತಾರೆ, ಡಿಪೆಂಡಿಂಗ್ ಆನ್ ದ ವೆದರ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಆಗ ನಾವು ಎಚ್ಚರಿಕೆಯಿಂದ ಏನು ಮಾಡ್ತೀವಿ, ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ ಹಾಗೆ. ಓಕೆ, ಹಾಗಾದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ 1948 ಸ್ಥಾಪನೆ, ಜಿನೆವಾ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ತನ್ನ ಪ್ರಧಾನ ಕಚೇರಿ, ಟೆಡ್ರಸ್ ಅಧಾನಮ್ ಅವರು ಈಗ ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಕ್ವಶನ್ ನಂಬರ್ 12, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪುಂಗನೂರು ಹಸು ಭಾರತದ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ, ಎಂಡೆಮಿಕ್ ಟು ವಿಚ್ ಸ್ಟೇಟ್ ಆಫ್ ಇಂಡಿಯಾ ಅಂತ, ನೇಟಿವ್ ಅಥವಾ ಎಂಡೆಮಿಕ್ ಅಂತೀವಿ. ಸೊ ಪುಂಗನೂರು ಕೌ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ನೇಟಿವ್ ಟು ವಿಚ್ ಸ್ಟೇಟ್ ಆಫ್ ಇಂಡಿಯಾ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಮಿಜೋರಾಂ ಅಂದರೆ ಆಂಧ್ರಪ್ರದೇಶ. ಪುಂಗನೂರು ಹಸು ಯಾಕೆ ಸುದ್ದಿಲಿತ್ತು? ಓಕೆ, ನೋಡಿ, ಭಾಳ ಚಿಕ್ಕ ಹಸು, ಭಾಳ ಏನು ಮೊಣಕಾಲು ಗಾತ್ರದ ಅಲ್ವಾ, ಅಷ್ಟೇ ಎತ್ತರ ಇರುತ್ತೆ. ಯಾಕೆ ಸುದ್ದಿಲಿದೆ ಅಂದರೆ, ಇತ್ತೀಚೆಗೆ ಪ್ರಧಾನಿಯವರು ತಮ್ಮ ನವದೆಹಲಿಯ ನಿವಾಸದಲ್ಲಿ ಪುಂಗನೂರಿನ ಹಸುಗಳಿಗೆ ಖುದ್ದಾಗಿ ತಾವೇ ಆಹಾರವನ್ನು ನೀಡಿದರು. ಪುಂಗನೂರು ಗ್ರಾಮದ ಸ್ಥಳೀಯವಾದ ಪುಂಗನೂರು ಹಸುಗಳು, ಆಂಧ್ರಪ್ರದೇಶದ ಪುಂಗನೂರು ಗಮನಿಸಬೇಕು, ವಿಶ್ವದ ಅತ್ಯಂತ ಚಿಕ್ಕ ಜಾನುವಾರುಗಳಲ್ಲಿ ಒಂದಾಗಿದೆ. 70-90 ಸೆಂಟಿಮೀಟರ್ ಎತ್ತರ ಅಂತೆ, 200 ಕೆಜಿಗಿಂತ ಕಡಿಮೆ ತೂಕ ಅಂತೆ. ಅದರಲ್ಲೂ ವಿಶೇಷವಾಗಿ ಬರಗಾಲದಲ್ಲಿ ಅವು ಯಾವುದೇ ಒಂದು ತೊಂದರೆಗೊಳಪಡಲ್ಲ ಮತ್ತು ಕಡಿಮೆ ಗುಣಮಟ್ಟದ ಫೀಡ್ಗೂ ಕೂಡ ಹೊಂದ್ಕೊಳ್ತವೆ. 8% ಕೊಬ್ಬಿನಾಂಶದೊಂದಿಗೆ ಹಾಲು ಉತ್ಪಾದಿಸ್ತವೆ. ಪೋಷಕಾಂಶಗಳಲ್ಲಿ ಕೂಡ ಬಹಳ ಸಮೃದ್ಧವಾಗಿದ್ದಾವೆ. ಸೊ ತಿರುಪತಿ ತಿರುಮಲ ದೇವಸ್ಥಾನ ಸೇರಿದಂತೆ ಆಂಧ್ರಪ್ರದೇಶದ ದೇವಾಲಯಗಳಲ್ಲಿ ಕಂಡುಬರುವ ಈ ಪರಿಸರ ಸ್ನೇಹಿ ಹಸುಗಳು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾವೆ. ಒಂದು ಕಡೆ ಪುಂಗನೂರು ಹಸು, ಸೊ ಈ ಕಡೆ ಮಲೆನಾಡು ಭಾಗದಲ್ಲಿ ಕೇಳಿರ್ತೀರ, ಮಲೆನಾಡು ಭಾಗದಲ್ಲಿ ಮಲೆನಾಡು ಗಿಡ್ಡ ಅಂತ ಒಂದು ತಳಿ ಇದೆ. ಮಲೆನಾಡು ಗಿಡ್ಡ ಭಾಳ ಗಿಡ್ಡಕ್ಕಿರ್ತವೆ, ವಯಸ್ಸಲ್ಲಿ ಭಾಳ ಜಾಸ್ತಿ ಆಗಿದ್ರು ಕೂಡ ಬೆಳವಣಿಗೆ ಅಷ್ಟೇ, ಅದಕ್ಕಿಂತಲೇ ಭಾಳ ಚಿಕ್ಕದಾಗಿರ್ತಕ್ಕಂಥ ಕುಳ್ಳಗಿರ್ತಕ್ಕಂಥ ಹಸು ಅಂದರೆ ಪುಂಗನೂರು ಹಸು, ಆಂಧ್ರಪ್ರದೇಶದ್ದು. ಇದ್ಯಾಕೆ ಸುದ್ದಿಲಿದೆ ಅಂದರೆ, ಇತ್ತೀಚೆಗೆ ಪ್ರಧಾನಿಯವರು ನೋಡಿ, ಸೊ ಎಷ್ಟು ಕುಳ್ಳಕ್ಕಿದ್ದಾವೆ ಅಂತ, ಅವರು ಪ್ರಧಾನಿಯವರು ಮೋದಿಯವರು ಚೇರ್ ಮೇಲೆ ಕುಂತು ಅವುಗಳನ್ನ ತಪ್ಪಿಕೊಂಡಿದ್ದಾರೆ, ಗಮನಿಸ್ಬೋದು. ಹಾಗಾದರೆ ಎಷ್ಟು ಹೈಟ್ ಇದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ. ಆ ಚೇರಿನ ಎತ್ತರ ಅಥವಾ ಮೊಣಕಾಲು, ಮೊಣಕಾಲಿಗಿಂತ ಸ್ವಲ್ಪ ಜಾಸ್ತಿ, ಮೊಣಕಾಲು ಅಂದರೆ ಭಾಳ ಚಿಕ್ಕದಾಗುತ್ತೆ, ಸ್ವಲ್ಪ ಮೊಣಕಾಲು ಮೇಲೆ ನಡುವಿಗಿಂತ ಇನ್ನೂ ಸ್ವಲ್ಪ ಕಡಿಮೆ ಅಲ್ವಾ, ಅವರವ್ರ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ವರ್ಲ್ಡ್ ಸ್ಮಾಲೆಸ್ಟ್ ಕೌ ಬ್ರೀಡ್ ಪುಂಗನೂರು ಕ್ಯಾಟಲ್ ಬ್ರೀಡ್. ಸೊ ನೋಡ್ಬೋದು, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಆ ವ್ಯಕ್ತಿಯ ಮೊಣಕಾಲಿಗಿಂತ ಒಂದು ಸ್ವಲ್ಪ ಮೇಲುಗಡೆ ಇದೆ. ಇನ್ನು ಸ್ವಲ್ಪ ಬೆಳೆದಿರ್ತಕ್ಕಂಥ ಹಸುಗಳಾಗ್ತವೆ, ಇನ್ನೂ ಸ್ವಲ್ಪ ಚಿಕ್ಕವಿದ್ರೆ ಇನ್ನೂ ಕಡಿಮೆ ಇರುತ್ತೆ ಅಂತ. ಕ್ವಶನ್ ನಂಬರ್ 13, ಕಳೆದ 9 ವರ್ಷಗಳಲ್ಲಿ ಭಾರತದಲ್ಲಿ 24.8 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಅಂತ ಇತ್ತೀಚಿನ ನೀತಿ ಆಯೋಗ ವರದಿ ಬಹಿರಂಗಪಡಿಸಿದೆ. 24.8 ಕ್ರೋರ್ ಪೀಪಲ್ ಇನ್ ಇಂಡಿಯಾ ಮೂವ್ಡ್ ಔಟ್ ಆಫ್ ಪೋವರ್ಟಿ ಇನ್ ಲಾಸ್ಟ್ 9 ಇಯರ್ಸ್. ಸೊ ರಿವೀಲ್ಸ್ ನೀತಿ ಆಯೋಗ ರಿಪೋರ್ಟ್. ಸುಮಾರು 25 ಕೋಟಿ ಜನ ಬಡತನದಿಂದ ಮುಕ್ತಿ ಹೊಂದಿದ್ದಾರೆ ಅಂತ ವರದಿಗಳು ಹೇಳಿದವೆ ಅಲ್ವಾ. ಸೊ ಬಡತನದಿಂದ ಮುಕ್ತಿ ಅಂತ ಹೇಳಿದ್ದಾರೆ ಸೊ ನೀತಿ ಆಯೋಗ. ಸೊ ಎಷ್ಟು, ಯಾರು ಹೇಳಿದರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ದೇಶದಲ್ಲಿ 2013-14 ರಿಂದ 2022-23 ಅವಧಿಯಲ್ಲಿ
ಒಟ್ಟು 24.8 crore ಜನರು ಬಹು ಆಯಾಮಗಳ ಬಡತನದಿಂದ, ಮಲ್ಟಿ ಡೈಮೆನ್ಷನಲ್ ಪೂವರ್ಟಿ ಅಂತ ಕರಿತೀವಿ ಅಲ್ವಾ, ಮಲ್ಟಿ ಡೈಮೆನ್ಷನಲ್ ಪೂವರ್ಟಿ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸ್ ಇತ್ತು ಅಲ್ವಾ. ಸೊ ಅದರ ಒಂದು ಅಧ್ಯಯನದ ಪ್ರಕಾರ, ನೀತಿ ಆಯೋಗದ ವರದಿ ಪ್ರಕಾರ, ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ಆಧಾರಿತ ವರದಿ ಪ್ರಕಾರ ದೇಶದಲ್ಲಿ 2013-14 %19.17 ಬಡತನ ಪ್ರಮಾಣ 22-23 %11.28 ಇಳಿಕೆಯಾಗಿದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದಲ್ಲಿ ಬಡವರ ಸಂಖ್ಯೆ ತೀವ್ರಗತಿಯಲ್ಲಿ ಕಡಿಮೆ ಆಗಿದೆ ಅಂತ ನೀತಿ ಆಯೋಗದ ವರದಿ ಹೇಳಿದೆ. ಇದು ನಮ್ಮ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಭವಿಷ್ಯವನ್ನು ಉತ್ತಮಪಡಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾವ ಸಂಸ್ಥೆ ಈ ಒಂದು ಅಂಕಿಅಂಶಗಳನ್ನು ರಿಲೀಸ್ ಮಾಡಿದೆ ಅಂದರೆ ನೀತಿ ಆಯೋಗ. ಇತ್ತೀಚಿನ ನೀತಿ ಆಯೋಗದ ವರದಿಯ ಪ್ರಕಾರ ಕಳೆದ 9-10 years ಎಷ್ಟು ಜನ ಬಡವರು ಬಡತನದಿಂದ ಹೊರಬಂದಿದ್ದಾರೆ ಅಂದರೆ 24.8 crore ಅನ್ನೋದನ್ನು ಗಮನಿಸಬೇಕು. ಬಡತನ ಮುಕ್ತ ಭಾರತವಾಗಲಿ, 11% ಬಡವರ ಬದುಕು ಸುಧಾರಣೆಯಾಗಲಿ, ಉಳಿದಿರೋರು 11%-ಷ್ಟಲ್ವಾ, ಅವರು ಕೂಡ ಬಡತನದಿಂದ ಮುಕ್ತಿಯನ್ನು ಹೊಂದಿ ಉತ್ತಮ ಜೀವನವನ್ನು ಕಾಣಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರಗಳು ಕಾರ್ಯನಿರ್ವಹಿಸಬೇಕು ಅಲ್ವಾ. ಕಳೆದ 9 years ಭಾರತದಲ್ಲಿ ಹಮ್ಮಿಕೊಂಡ ಬಡತನ ನಿರ್ಮೂಲನಾ ಸಂಬಂಧಿತ ಕಾರ್ಯಕ್ರಮಗಳಿಂದಾಗಿ ದೇಶದಲ್ಲಿ ಸುಮಾರು 25 crore ಮಂದಿ ಬಡತನದಿಂದ ಮುಕ್ತರಾಗಿರುವುದು ಸ್ವಾಗತಾರ್ಹವಾಗಿದೆ. ಓಕೆ, ಸೊ ಬಹು ಆಯಾಮದ ಬಡತನವನ್ನು ಅಳೆಯಲು ಕೇವಲ ದುಡ್ಡಷ್ಟೇ ಮಾನದಂಡ ಅಲ್ಲ, ಬದಲಾಗಿ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಇವುಗಳು ಸುಧಾರಣೆ ಆಗಬೇಕು ಅಲ್ವಾ. ನರೇಗಾ, ಜನಧನ್, ಪೋಷಣ ಅಭಿಯಾನ, ರಕ್ತಹೀನತೆ ಮುಕ್ತ ಭಾರತ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಂತಹ ಸರ್ಕಾರದ ಮಹಾನ್ ಕಾರ್ಯಕ್ರಮಗಳೇನಿದಾವೆ ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪುತ್ತಿರುವುದು ಸಮಾಧಾನಕರ ಸಂಗತಿಯೂ ಹೌದು. ಆದರೂ ಕೂಡ ನರೇಗಾ ತೆಗೆದುಕೊಳ್ಳಿ, ಯಾವುದೋ ಬೋಗಸ್ ಚೀಟಿ ಮಾಡಿ ಏನೋ ದುಡ್ಡು ಹೊಡೆದಿದ್ದಾರೆ ಅಂತ ಎಷ್ಟೋ PDOಗಳನ್ನ ಸಸ್ಪೆಂಡ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಪಂಚಾಯತಿ ಸದಸ್ಯರು ಅವು ಇವು ನೋಡ್ತಾ ಇದ್ದೀವಿ ಒಂದು ಕಡೆ ಅಲ್ವಾ. ಮತ್ತೊಂದು ಪೋಷಣ ಅಭಿಯಾನ, ಅದು ಕೊಟ್ಟಿರ್ತಕ್ಕಂಥ ಪೋಷಣೆ ಪೌಷ್ಟಿಕ ಆಹಾರ ಎಲ್ಲೆಲ್ಲೋ ಹೋಗ್ತಾ ಇದೆ ಅಲ್ವಾ. ರಕ್ತಹೀನತೆ ಮುಕ್ತ ಭಾರತ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ತರ್ತಾರೆ, ಕಾರ್ಯಕ್ರಮಗಳನ್ನು ತರ್ತೈತೆ ಸರ್ಕಾರ. ಆದರೆ ಅವುಗಳನ್ನು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ಕಳೆದ 9 years 25 crore ಜನ ಏನು ಹೊರಬಂದಿದ್ದಾರೆ, ಸರಿಯಾಗಿ ಇಂಪ್ಲಿಮೆಂಟ್ ಏನಾದರೂ ಆದರೆ ಡೆಫಿನೆಟ್ಲಿ 5 years ಬಡತನವನ್ನೇ ನಿರ್ಮೂಲನೆ ಮಾಡ್ಬೋದು ಆ ಲೆವೆಲ್ಗೆ. ಅದಕ್ಕೋಸ್ಕರ DBT ಬಂದಿದೆ ಇವತ್ತು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಅವಾಗ ನೇರವಾಗಿ ಆ ಒಂದು ಫಲಾನುಭವಿ ಖಾತೆಗೆ ದುಡ್ಡು ಹೋಗ್ತಕ್ಕಂಥದ್ದು. ಅಲ್ಲೂ ಕೂಡ ಫಲಾನುಭವಿ ಖಾತೆಗೆ ಹೋದ ನಂತರ ಅವನ ಹತ್ರ ಮತ್ತೆ ಅಷ್ಟು ಇಸ್ಕೊಳ್ಳೋದು ಇಷ್ಟು ಇಸ್ಕೊಳ್ಳೋದು ನಡೀತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಸರ್ಕಾರ ಭಾಳ ಕಟ್ಟುನಿಟ್ಟಿನಲ್ಲಿ ಯೋಜನೆಗಳನ್ನು ತರಬೇಕು. ಯೋಜನೆ ತರೋದ್ರ ಜೊತೆಗೆ ಅದರ ಅನುಷ್ಠಾನವೇ ಇಂಪಾರ್ಟೆಂಟು. ಅಂದರೆ ಈಗ ನರೇಗಾ ಕೂಲಿ ಏನಿದೆ, ದಿನಕ್ಕೆ 310 rupees ಇರೋದು 250 rupees ಕೊಡಿ, ಕರೆಕ್ಟಾಗಿ ಕೊಡಿ ಅಷ್ಟೇ ಅಲ್ವಾ. 310 ಕೊಡೋದು, ಅವನು ಯಾರೋ ಇನ್ ಬಿಟ್ವೀನ್ ಮಧ್ಯದಲ್ಲಿ ಇರೋನಿಗೆ 100 rupees ಕೊಡಬೇಕು ಅಥವಾ 50 rupees ಕೊಡಬೇಕು ಅಲ್ವಾ. ಸೊ ಈ ಥರ ಏನಾಗ್ತಾ ಇದೆ ಅಂದರೆ, ಏನಂತೀವಿ ನಮ್ಮ ಈ ರೇಷನ್ ಕಾರ್ಡು ಅಥವಾ ಇನ್ನೊಂದು ಮುನ್ನೊಂದು ಎಲ್ಲ ನೋಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ ಸಮಾಜದಲ್ಲಿ ಹೆಂಗಿರುತ್ತೆ ಅಂತ ಅಲ್ವಾ. ರೇಷನ್ ಕಾರ್ಡ್ ಹೊಂದ್ಬೇಕಂದ್ರೆ ಅವ್ರ ಮನೇಲಿ ಅದಿರಬಾರ್ದು ಇದಿರಬಾರ್ದು ಅಂತೆಲ್ಲ ಇದ್ದಾವೆ, ಆದರೆ ಅವೆಲ್ಲ ಇರೋರಿಗೆ ರೇಷನ್ ಕಾರ್ಡ್ ಭಾಳ ಇರ್ತವೆ ನೋಡಿದ್ದೀವಲ್ಲ ಸಮಾಜದಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಯಾರಿಗೆ ಆ ಒಂದು ಸರಿಯಾಗಿ ತಲುಪಬೇಕು ಯೋಜನೆಗಳು ಅವ್ರಿಗೆ ತಲುಪಬೇಕು, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಸರ್ಕಾರ, ಬರೀ ಇವೇ ಯೋಜನೆ ಅಲ್ಲ ಯಾವುದೇ ಯೋಜನೆ ತರಲಿ, ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ತರೋದಕ್ಕೆ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸ್ಬೇಕು. ಅದರಲ್ಲೂ ಕೂಡ ಎಲ್ಲಿ ಬಡವ ಅಥವಾ ಬಡವರು ಅಂತ ಬರ್ತಾರೋ ಅಲ್ಲಿ ಯೋಜನೆಯನ್ನು ಸರಿಯಾಗಿ ಆತನಿಗೆ ಮುಟ್ಟಿಸ್ಬೇಕು. ಯಾಕಂದರೆ ಆ ಯೋಜನೆಯ ಫಲಾನುಭವಿ ಆ ಯೋಜನೆಯ ಏನು ಯೋಜನೆಯನ್ನು ದಕ್ಕಿಸ್ಕೊಳ್ಳೋದ್ರಲ್ಲೇ ಅವನು ತನ್ನ ಟೈಮನ್ನು ಕಳ್ಕೊಂಡಿರಬಾರ್ದು ಅಲ್ವಾ. ಇವತ್ತು ಏನು ಶಕ್ತಿ ಯೋಜನೆಯಲ್ಲಿ ಮಹಿಳೆ ಹೋಗಿ ಒಂದು ಪಾಸನ ಮಾಡಿಸ್ಕೋಬೇಕು ಅಂದರೆ, ಅಥವಾ ಗೃಹಲಕ್ಷ್ಮಿ ಯೋಜನೆ 2000 rupees ಮಂತ್ಲಿ ಕೊಡ್ತಕ್ಕಂಥದ್ದು, ಆ ಅಮ್ಮ ಹೋಗಿ ತಿಂಗಳಾನ್ಗಟ್ಟಲೆ ಬರೀ ಆ ಕಾರ್ಡ್ ಮಾಡಿಸೋದು, ಆ ಆಫೀಸ್ಗೆ ಹೋಗೋದು, ಅಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಡೌನ್ ಇದೆ, ಅದರಲ್ಲೇ
ಆ ತಿಂಗಳು ಚೆನ್ನಾಗಿ ದುಡ್ದಿದ್ದು 10,000 ದುಡ್ತಾ ಇದ್ಲಿ, ಇಡೀ ವರ್ಷದ ಒಂದೇ ತಿಂಗಳಲ್ಲಿ ಬಂದಿರೋದು. ಅದು ಬಿಟ್ಟು ಈ ಕಾರ್ಡ್ ಮಾಡಿಸೋದ್ರಲ್ಲಿ ಆಯಮ್ಮ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅಲ್ವಾ. ಅಥವಾ ನಮ್ಮ ರೈತರ ಯಶಸ್ವಿನಿ ಯೋಜನೆ ಇದೆ. ಯಶಸ್ವಿನಿ ಯೋಜನೆ ಹೋದ ತಕ್ಷಣ ಅಲ್ಲಿ ಸರಿಯಾಗಿ ಕೆಲಸ ಆಗ್ಬಿಡ್ಬೇಕು. ಅದು ಬಿಟ್ಟು ಆತ ಹೊಲದ ಕೆಲಸ ಎಲ್ಲ ಬಿಟ್ಟು ಆ ಯಶಸ್ವಿನಿ ಕಾರ್ಡ್ ಮಾಡಿಸೋದಕ್ಕೆ ಒಂದು ವಾರ ತಿರುಗಾಡಿದ್ರೆ ಏನು ಲಾಭ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಬಡವರ ವಿಷಯ ಬಂದಾಗ ಸರ್ಕಾರ ಬಹಳ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಬೇಕು. ಆಗ ಬಡವರ ಬದುಕು ಸುಧಾರಣೆ ಆಗುತ್ತೆ. ಬಡವರ ಬದುಕು ಸುಧಾರಣೆ ಆದಾಗ ದೇಶ ಡೆಫಿನೆಟ್ಲಿ ತಾನೇ ಇಂಪ್ರೂವ್ ಆಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅದರಲ್ಲಿ ಮಲ್ಟಿ ಡೈಮೆನ್ಷನಲ್ ಅಂದಾಗ ಜನರಲ್ ಆಗಿ ನಾವು ಮೂರು ಡೈಮೆನ್ಷನ್ ಅನ್ನ ನೋಡ್ತೀವಿ. ಒಂದು ಹೆಲ್ತ್ ಅಂದ್ರೆ ಆರೋಗ್ಯ, ಎರಡನೇದು ಎಜುಕೇಷನ್ ಅಂದ್ರೆ ಶಿಕ್ಷಣ, ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಜೀವನ ಮಟ್ಟ ಅಥವಾ ಕನ್ನಡದಲ್ಲಿ ಏನಂತೀವಿ ನೋಡಪ್ಪ, ಜೀವನ ಮಟ್ಟದ ಸುಧಾರಣೆ. ಕರೆಕ್ಟ್. ಮತ್ತೆ ಅದರಲ್ಲಿ ಇಂಡಿಕೇಟರ್ಸ್ ಬರ್ತವೆ. ಇದನ್ನ ನಾನು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪೂವರ್ಟಿ ಇಂಡೆಕ್ಸ್ ರಿಲೀಸ್ ಆದಾಗ ಕೂಡ ಮಾತಾಡಿದ್ದೆ. ಸೊ ಹೆಲ್ತ್ ಅಲ್ಲಿ ಒಟ್ಟು ಮೂರು ಇಂಡಿಕೇಟರ್ಸ್ ಬರ್ತಾವೆ. ಮೂರು ಯಾವ್ಯಾವು? ನ್ಯೂಟ್ರಿಷನ್, ಚೈಲ್ಡ್ ಅಡಾಲಿಸೆಂಟ್ ಮೊರ್ಟಾಲಿಟಿ, ಮೆಟರ್ನಲ್ ಹೆಲ್ತ್ ಅಂತ. ಮತ್ತೆ ಎಜುಕೇಷನಲ್ಲಿ ಮೂರು ಬರ್ತವೆ, ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಸುಮಾರು ಬರ್ತವೆ. ಸೊ ಇದನ್ನು ಕೂಡ ಆಲ್ರೆಡಿ ಮಾತಾಡಿದ್ದೀವಿ. ಒಟ್ಟಿನಲ್ಲಿ 24.8 ಕೋಟಿ ಜನ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ನೀತಿ ಆಯೋಗ ತನ್ನ ವರದಿಯಲ್ಲಿ ಹೇಳಿದೆ. ಇವತ್ತು 11.3% ಅಷ್ಟು ಮಾತ್ರ ಬಡವರಿದ್ದಾರೆ. ಈ ಪಾಯಿಂಟ್ಗಳು, ಈ ನಂಬರ್ಗಳು ಇಂಪಾರ್ಟೆಂಟ್. ಕ್ವಶನ್ ನಂಬರ್ 14, ಸ್ಟಾರ್ಟ್ಅಪ್ಗೆ ಕರ್ನಾಟಕ ಬೆಸ್ಟ್. ಕರ್ನಾಟಕ ಇಸ್ ಬೆಸ್ಟ್ ಫಾರ್ ಸ್ಟಾರ್ಟ್ಅಪ್ಸ್. ಸೊ ಸ್ಟಾರ್ಟ್ಅಪ್ಗೆ ಕರ್ನಾಟಕ ಬೆಸ್ಟ್. ರ್ಯಾಂಕಿಂಗ್ನಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ. ಅತ್ಯುತ್ತಮ ಪರಿಸರ ವ್ಯವಸ್ಥೆ, ಉದಯೋನ್ಮುಖ ಉದ್ಯಮಿಗಳಿಗೆ ಬೂಸ್ಟ್, ಕೇಂದ್ರ ಸರ್ಕಾರದಿಂದ ಪಟ್ಟಿ ಬಿಡುಗಡೆ. ಸತತ 2ನೇ ಬಾರಿಗೆ ಕರ್ನಾಟಕಕ್ಕೆ ಗರಿ. ಗುಜರಾತ್ 4ನೇ ಬಾರಿಗೆ ಟಾಪ್. ದಿಲ್ಲಿಯಲ್ಲಿ ರಾಜ್ಯಗಳ ನವೋದ್ಯಮ ರ್ಯಾಂಕಿಂಗ್ ವರದಿಯನ್ನು ಮಂಗಳವಾರ ಬಿಡುಗಡೆ ಮಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು. ಓಕೆ. ಸೊ ಮಾಹಿತಿ ತಂತ್ರಜ್ಞಾನ ಹೂಡಿಕೆ ಉತ್ತೇಜಕ ವಾತಾವರಣದಿಂದ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವ ಕರ್ನಾಟಕದ ಮಡಿಗೆ ಮತ್ತೊಂದು ಗರಿ ಮೂಡಿದೆ. ನವೋದ್ಯಮಗಳ ಸ್ಥಾಪನೆ ಬೆಳವಣಿಗೆಗೆ ಉತ್ತಮ ವಾತಾವರಣವನ್ನು ಹೊಂದಿರತಕ್ಕಂಥ ಕರ್ನಾಟಕವು ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಅಗ್ರ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಸ್ಥಾನ ಪಡೆದಿದೆ. ಕೇಂದ್ರ ಸರ್ಕಾರದ ಕೈಗಾರಿಕಾ ಉತ್ತೇಜನ ಮತ್ತು ಆಂತರಿಕ ವಾಣಿಜ್ಯ ಇಲಾಖೆ DPIIT ಯಾವ ಇಲಾಖೆ ಅಂತ ಕೇಳಿಬಿಡ್ತಾರೆ. 2022ನೇ ಸಾಲಿಂದು ಗಮನಿಸಬೇಕಿದ್ದು 2022ನೇ ಸಾಲಿನ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ ಆಗುತ್ತೆ. ಸೊ ರಾಜ್ಯಗಳ ನವೋದ್ಯಮ ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಿದೆ DPIIT. ಸೊ ಇದರಲ್ಲಿ ಕರ್ನಾಟಕವು ಸತತ 2ನೇ ಬಾರಿಗೆ ಶ್ರೇಷ್ಠ ಸಾಧಕ ವಿಭಾಗದಲ್ಲಿ ಬಂದಿದ್ದಾವೆ. ಇಲ್ಲಿ 5 ವಿಭಾಗ ಇರ್ತವೆ. 1 ಶ್ರೇಷ್ಠ ಸಾಧಕ ರಾಜ್ಯಗಳು. ಓಕೆ, ಯಾವುದು ಶ್ರೇಷ್ಠ ಸಾಧಕ ರಾಜ್ಯಗಳು ಅಥವಾ ಇದನ್ನು ಬೆಸ್ಟ್ ಪರ್ಫಾರ್ಮರ್ಸ್ ಅಂತ ಕರೀತಾರೆ. 2ನೇದು ಅತ್ಯುತ್ತಮ ಸಾಧಕ ರಾಜ್ಯಗಳು ಅಥವಾ ಟಾಪ್ ಪರ್ಫಾರ್ಮರ್ಸ್ ಅಂತ ಕರೀತಾರೆ. 3ನೇದು ನಾಯಕ ರಾಜ್ಯಗಳು ಅಂದರೆ ಲೀಡರ್ಸ್. 4ನೇದು ಆಕಾಂಕ್ಷೆಯ ರಾಜ್ಯಗಳು ಅಂದರೆ ಆಸ್ಪೈರಿಂಗ್ ಲೀಡರ್ಸ್. ಮತ್ತು 5ನೇದು ಉದಯೋನ್ಮುಖ ನವೋದ್ಯಮ ಪರಿಸರ ವ್ಯವಸ್ಥೆಯುಳ್ಳ ರಾಜ್ಯಗಳು ಅಂದರೆ ಎಮರ್ಜಿಂಗ್ ಲೀಡರ್ ಅಂತ ಅಲ್ವಾ. ಸೊ ಈ ರ್ಯಾಂಕಿಂಗಲ್ಲಿ ಬೆಸ್ಟ್ ಪರ್ಫಾರ್ಮರಲ್ಲಿ ಗುಜರಾತ್, ಕರ್ನಾಟಕ, ಕೇರಳ, ತಮಿಳುನಾಡು. ಟಾಪ್ ಪರ್ಫಾರ್ಮರಲ್ಲಿ ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ರಾಜಸ್ಥಾನ, ತೆಲಂಗಾಣ. ಇವು ಕ್ಯಾಟಗರಿ ಎ ರಾಜ್ಯಗಳಾದರೆ ಕ್ಯಾಟಗರಿ ಬಿಗೆ ಹೋದಾಗ ಅಂದರೆ ಚಿಕ್ಕ ರಾಜ್ಯಗಳು, ಗುಡ್ಡಗಾಡು ರಾಜ್ಯಗಳು, ಈಶಾನ್ಯ ರಾಜ್ಯಗಳಂತ ಏನು ಕರಿತೀವಿ. ಇದರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿ ಹಿಮಾಚಲ ಪ್ರದೇಶ, ಟಾಪ್ ಪರ್ಫಾರ್ಮರ್ ಆಗಿ ಅರುಣಾಚಲ ಪ್ರದೇಶ ಮತ್ತು ಮೇಘಾಲಯಗಳಿದ್ದಾವೆ. ಸೊ ಹೀಗೆ ಸೊ ಕರ್ನಾಟಕವು ಸತತವಾಗಿ ಈ ಒಂದು ಬೆಸ್ಟ್ ಪರ್ಫಾರ್ಮರ್ ಲಿಸ್ಟಲ್ಲಿ ಬರ್ತಾ ಇದೆ. ಗಮನಿಸಬೇಕು, ಕರ್ನಾಟಕ, ಕೇರಳ, ತಮಿಳುನಾಡು, ಗುಜರಾತ್, ಹೀಗೆ ಒಟ್ಟು 4 ರಾಜ್ಯಗಳು ಬೆಸ್ಟ್ ಪರ್ಫಾರ್ಮರಲ್ಲಿ ಬಂದಿದ್ದಾವೆ. ಸೊ ಸ್ಟಾರ್ಟ್ಅಪ್ ರ್ಯಾಂಕಿಂಗ್, ಸ್ಟೇಟ್ಸ್ ಸ್ಟಾರ್ಟ್ಅಪ್ ರ್ಯಾಂಕಿಂಗ್ 2022. ಸೊ ಇದನ್ನು ಯಾವ ಇಲಾಖೆ ಅಂತ ಕೇಳಿದರೆ DPIIT, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರ್ತವೆ, ಗಮನಿಸಬೇಕು. ಸೊ ಅದರ ಒಂದು ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಪಿಯೂಷ್ ಗೋಯಲ್ ಅವರು. ಜನಸಂಖ್ಯೆ ಆಧರಿಸಿ ವರ್ಗೀಕರಣವನ್ನು ಮಾಡಿದರೆ ರ್ಯಾಂಕಿಂಗ್ ಆಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಅವುಗಳ ಜನಸಂಖ್ಯೆ ಆಧರಿಸಿ 2 ವರ್ಗಗಳಾಗಿ ವಿಂಗಡಿಸ ಮಾಡಲಾಗಿದೆ. 1 ಕೋಟಿಗಿಂತಲೂ ಅಧಿಕ ಜನಸಂಖ್ಯೆ ಉಳ್ಳ ರಾಜ್ಯಗಳನ್ನು ವರ್ಗ ಎ, ಕೆಟಗರಿ ಎ ಅಂತಲೂ, 1 ಕೋಟಿಗಿಂತಲೂ ಕಡಿಮೆ ಇರೋದನ್ನು ಕೆಟಗರಿ ಬಿ ಅಂತ ವರ್ಗೀಕರಣವನ್ನು ಮಾಡಿದ್ದಾರೆ. ಓಕೆ, ಈ ನೇಮ್ಗಳು ನೆನಪಿಡಿ. ಇನ್ನು ಜಿಲ್ಲೆಗೊಂದು ನವೋದ್ಯಮ. ದೇಶದಲ್ಲಿ 1.17 ಲಕ್ಷ ಕೋಟಿ ದಾಟಿದ ಸ್ಟಾರ್ಟ್ಅಪ್ ಸಂಖ್ಯೆ. ಸ್ಟಾರ್ಟ್ಅಪ್ ಅಂದರೆ ಒಂಥರ ಏನು ನವ ಉದ್ಯಮಗಳಂದಂಗೆ, ಹೊಸ ಹೊಸ ಉದ್ಯಮಗಳು. ಓಕೆ,
ಇದರಲ್ಲಿ ಯೂನಿಕಾರ್ನ್ ಅಂತ ಕೂಡ ಬರ್ತವೆ. ಸೊ ಇದರಲ್ಲಿ 1 ಬಿಲಿಯನ್ ಅಮೆರಿಕನ್ ಡಾಲರ್ ಇದ್ರೆ ಅದನ್ನ ಯೂನಿಕಾರ್ನ್ ಅಂತ ಕರಿತೀವಿ. ಸೊ ಡಾಲರ್ ರೇಟ್ ಎಷ್ಟಿರುತ್ತೆ, ಸಪೋಸ್ 83 ಇದ್ರೆ 8,300 ಕೋಟಿ ರೂಪಾಯಿಗಳು ಇರಬೇಕು, ಅವಾಗ ಅದನ್ನ ನಾವು ಒಂದು ಯೂನಿಕಾರ್ನ್ ಕಂಪನಿ ಅಂತ ಕರಿಬಹುದು. ಅಂತಹ ಯೂನಿಕಾರ್ನ್ಗಳು ನಮ್ಮ ಭಾರತದಲ್ಲಿ ಇವತ್ತು 112 ಯೂನಿಕಾರ್ನ್ಗಳು ಇದಾವೆ. ಈಗ ಸಪೋಸ್ ಬೈಜೂಸ್ ತೆಗೆದುಕೊಳ್ಳಿ, ಜರೋದಾ ಅಥವಾ ಸ್ವಿಗ್ಗಿ, ಜೊಮ್ಯಾಟೊ ಈ ಥರದ್ದು, ಇವೆಲ್ಲವೂ 8,300 ಕೋಟಿಗಿಂತಲೂ ಬಂಡವಾಳ ಹೆಚ್ಚಿರಬೇಕು ಮಾರುಕಟ್ಟೆ ಮೌಲ್ಯ, ಅವಾಗ ಮಾತ್ರ ಅದನ್ನು ಒಂದು ಯೂನಿಕಾರ್ನ್ ಅಂತೀವಿ. ಅಂತಹ ಯೂನಿಕಾರ್ನ್ಗಳು 112 ನಮ್ಮ ಭಾರತದಲ್ಲಿದ್ದರೆ ಒಟ್ಟಾರೆಯಾಗಿ ಸ್ಟಾರ್ಟ್ಅಪ್ಗಳು 1,17,000 ಮೀರಿದವೆ. ಇನ್ನು 2024 ಜನವರಿ ತಿಂಗಳ ಪಾರ್ಟ್ 9 ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 15. ಸೊ ಲಿಯೋನೆಲ್ ಮೆಸ್ಸಿ ಮತ್ತು ಐತನಾ ಬೊನ್ಮಾಟಿ ಅವರು ಫಿಫಾ ಫುಟ್ಬಾಲ್ ಅತ್ಯುತ್ತಮ ಫಿಫಾ ಫುಟ್ಬಾಲ್ ಪ್ರಶಸ್ತಿಗಳನ್ನು 2023 ಕಿರೀಟವನ್ನು ಪಡೆದಿದ್ದಾರೆ. ಅಂದರೆ ಬೆಸ್ಟ್ ಫಿಫಾ ಫುಟ್ಬಾಲ್ ಅವಾರ್ಡ್ಸ್ 2023 ಪುರುಷರ ವಿಭಾಗದಲ್ಲಿ ಲಿಯೋನೆಲ್ ಮೆಸ್ಸಿ, ಮಹಿಳೆಯರ ವಿಭಾಗದಲ್ಲಿ ಐತನಾ ಬೊನ್ಮಾಟಿ ಅಂತೆ. ಓಕೆ, ಮೆಸ್ಸಿ ಐತನಾ ಅತ್ಯುತ್ತಮ ಫುಟ್ಬಾಲ್ ತಾರೆಯರು. ವಿಶ್ವವಿಖ್ಯಾತ ಫುಟ್ಬಾಲ್ ತಾರೆ ಅರ್ಜೆಂಟೈನಾದ ಲಿಯೋನೆಲ್ ಮೆಸ್ಸಿ, ಸ್ಪೇನ್ನ ಐತನಾ ಬೊನ್ಮಾಟಿ ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ವಿಭಾಗಗಳಲ್ಲಿ 2023 ಸಾಲಿನ ಫಿಫಾ ಅತ್ಯುತ್ತಮ ಫುಟ್ಬಾಲಿಗ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಮೆಸ್ಸಿ ಸತತ 3ನೇ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಸೊ ಲಿಯೋನೆಲ್ ಮೆಸ್ಸಿ, ಓಕೆ, ಫಿಫಾ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಲಿಯೋನೆಲ್ ಮೆಸ್ಸಿ, ಅದೇ ರೀತಿಯಾಗಿ ವಿಮೆನ್ ಸೈಡಲ್ಲಿ ಐತನಾ ಬೊನ್ಮಾಟಿ. ಸೊ ಒಟ್ಟಾರೆಯಾಗಿ ಜನವರಿ 2024 ಪಾರ್ಟ್ 9 ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನನ್ನ ಮತ್ತಷ್ಟು ವರ್ಕ್ಗೆ ನಿಮ್ಮ ಸಹಕಾರವನ್ನು ನೀಡ್ತೀರಂತ ಭಾವಿಸ್ತಾ, ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ.